ನಿಮ್ಮಲ್ಲಿ ಕಾಮನ್ ಫೇಲ್ ಪಾಸ್ ಡೋಂಟ್ ವರಿ ಮಾಡ್ಕೋಬೇಡಿ ಬಾಸ್ ಏ ಸುಜಾ ಜೊತೆಗಿದ್ರೆ ಕೈ ತುಂಬ ಕಾಸೋ ಕಾಸ್ ಜಿ ಹೋ ಬಿನ್ ದಾಸ್ ಆಡ್ರೋ 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 ಕಾಸ್ಕೆಟಾಸ್ 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 ಟಾಸ್ ಕಿತ್ತೋನೆ ಬಾಸ್ ಬಡ ಅದು ವೀಕ್ಷಕರೇ ಅಂದ್ರೆ ಒಂದು ಕನೆಕ್ಟ್ ಹೋಗ್ಬಿಡುತ್ತೆ ನಮಗೆ ನಿಮಗೆ ಒಂದು ಕನೆಕ್ಷನ್ ಇರಬೇಕು ಗೆಳೆಯರೇ ಗೆಳತಿರು ಇರ್ತಾರೆ ಏನಂತ ಕರಿ ನಮಗೆ ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿರೋದನ್ನ ನಾವು ಫಾಲೋ ಮಾಡೋಣ ಸೊ ಎಲ್ರು ನಾನು ಇನ್ನು ಮುಂದೆ ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳೇ ಅಂತಾನೆ ಕರಿತೀನಿ ಸೊ ಅಭಿಮಾನಿ ದೇವರುಗಳೇ ತಮ್ಮೆಲ್ಲರಿಗೂ ಮೆಕ್ಡೊನಾಲ್ಡ್ ಪ್ರೆಸೆನ್ಸ್ ಕಾಸ್ಕೆಟಾಸ್ ಪವರ್ಡ್ ಬೈ ಕನ್ವಾ ಶರ್ಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಸಣ್ಣದಾಗಿ ನಮ್ಮ ಕಾರ್ಯಕ್ರಮ ಏನು ಅಂತ ಹೇಳ್ಬಿಡ್ತೀನಿ ಗಮನ ಇಟ್ಕೇಳಿ ಇದು ನಮ್ಮ ಮೊದಲನೇ ಸಂಚಿಕೆ ಓಕೆ ಆಮೇಲೆ ಹೇಳ್ಬಾರ್ದು ಅದೇನು ಹೇಳ್ದ ಸುಜಾ ಇದೇನು ಹೇಳ್ದ ಅಂತ ಮತ್ತೆ ಮತ್ತೆ ಕೇಳಿದ್ರೆ ಆಗಲ್ಲ ಯಾಕಂದ್ರೆ ಟೈಮ್ ತುಂಬ ಕಮ್ಮಿ ಇದೆ ನೋಡಿ ತುಂಬ ಜನ ಕೇಳಿದ್ರು ಏನಪ್ಪ ಕಾನ್ಸೆಪ್ಟ್ ಅಂತ ನಂಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ ರೀ ಅದಕ್ಕೆ ಅವ್ರೇನು ಗೊತ್ತಂದ್ರು ಜನರ ನಿನ್ನ ಎಮೋಷನ್ನ ತೊಗೊಂಡು ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ಇದು ಸರಿನಾ ಅಂದ್ರು ತಪ್ಪೇನಿದೆ ನಾವು ಯಾವೇನು ತಪ್ಪು ಮಾಡ್ತಿಲ್ಲ ಇವಾಗ ಸೀರಿಯಲ್ ನೋಡ್ತೀರಾ ಗೊಳೋ ಅಂತ ಅಳಿಸ್ತಾರೆ ಎಮೋಷನ್ ಅಲ್ವಾ ಅದು ಕಾಮಿಡಿ ಸೀರಿಯಲ್ ನೋಡ್ತೀರಾ ಅದರಲ್ಲಿ ನಿಮಗೆ ನಗಿಸ್ತಾರೆ ಎಮೋಷನ್ ಅಲ್ವಾ ಅದು ನಾವು ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಎಮೋಷನ್ ಅಲ್ಲ ಪ್ರಾಬ್ಲಮ್ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ಅವರ ಜೀವನನ ಬದಲಾಯಿಸಬೇಕು ನಮ್ಮ ಸಂಚಿಕೆಗಳಲ್ಲಿ ಬರ್ತಾ ಇರುವಂತಹ ಅಷ್ಟು ಜನ ಗೆಸ್ಟ್ಗಳು ತಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡು ಇಲ್ಲಿ ಬರ್ತಾರೆ ಯಾರ್ಯಾರಿಗೆ ಯಾವ್ಯಾವ ತರ ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾಗಲ್ಲ ಆದ್ರೆ ಒಂದನ್ನು ಮಾತ್ರ ಪ್ರಾಮಿಸ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಾಗದೇ ಇದ್ರು ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಸಂತೋಷ ಕೊಡುವಂತಹ ಒಂದು ನಂಬಿಕೆ ನನಗಿದೆ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಒಂದು ಉದ್ದೇಶ ಒಳ್ಳೆ ಒಂದು ಪ್ರಯತ್ನ ಓಕೆ ನನ್ನ ಜೊತೆ ಯಾರು ಕೈ ಜೋಡಿಸ್ತಾರೆ ಯಾರು ಬಂದು ಆಡ್ತಾರೆ ಹಾ ಗೆಸ್ಟ್ಗಳಿಗೆ ಬಂದು ಅವ್ರಿಗೋಸ್ಕರ ನಾನು ಆಡ್ತೀನಿ ಅಂತ ಹೇಳೋರು ಜೀವನದಲ್ಲಿ ತುಂಬ ಹೆಸರು ಮಾಡಿ ತುಂಬ ಸಾಧನೆ ಮಾಡಿರುವಂತಹ ಕಲಾವಿದರು ಹಾಗೂ ನನ್ನ ಗೆಳೆಯರು ನಿಮ್ಮೆಲ್ಲರ ನನ್ನ ಎಲ್ಲರ ನೆಚ್ಚಿನ ಪಾಂಡುರಂಗ ವಿಠಲ ಜಹಾಂಗೀರ್ ವೆಲ್ಕಮ್ ಜಹಾಂಗೀರ್ ಏನೋ ಮಾಡಿದೆ ಡಾನ್ಸ್ ಮಾಡಿದೆ ಇದು ಡಾನ್ಸಾ ಕೊಳೆ ಆಗಿದ್ರೆ ನೆಲ ಒರ್ಸೋದು ಹಿಂಗೆ ಇದು ಒಳ್ಳೆ ಬಟ್ಟೆ ಕೊಡ್ಸಿದ್ರೆ ನೋಡಿ ಇಲ್ಲ ಹಾಳು ಮಾಡ್ಬಿಟ್ಟು ನೀನು ಇರೋ ನೀನು ಎಲ್ಲ ಫುಲ್ ಎಲ್ಲ ನೀನು ನೋಡ್ಕೋಬೇಕಲ್ಲಪ್ಪ ಸ್ಟಾರ್ ನೀನು ಬಂದಿರೋದೇ ದೊಡ್ಡ ವಿಷಯ ನಿನ್ನ ಬಾ 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 ನಿಂತ್ಕೋ ನನಗೆ ಈ ಬಟ್ಟೆ ಗಿಟ್ಟೆ ಮುಖ್ಯ ಆಗಲ್ಲಣ್ಣ ನೀನು ಸವಸ ಮಾಡೋದಕ್ಕಿಂತ ಮಾಡೋ ಕೆಲಸ ಮುಖ್ಯ ಆಗ್ಬಿಟ್ಟಿದೆ ಅಮ್ಮ ಎಲ್ಲಿಟ್ಟಿದ್ದೆ ಡೈಲಾಗು ಇಲ್ಲಿ ಅಂತರಾಳದಲ್ಲಿ ಇಟ್ಟಿದ್ದೆ ಹಂಗೆ ತೆಗೆದು ಬಿಟ್ಟೆ ಹೌದಾ ಓಕೆ ಜಹಾಂಗೀರ್ ವೆಲ್ಕಮ್ ಟು ಕಾಸ್ಕೆಟಾಸ್ ಏನಪ್ಪ ಮಾಡ್ತಾ ಇದೀಯ ಅಲ್ಲಿ ಮೇಡಮ್ ಒಂದು ಒಳ್ಳೆ ಕಾರಣ ಒಂದು ಒಳ್ಳೆ ಕಾರಣ ಎಂತ ಮನುಷ್ಯನ ಮೇಲೆ ಕೂಡ ಒಂದು ಒಳ್ಳೆ ಪರಿಣಾಮ ಬೀರುತ್ತಂತೆ ಒಂದು ನಾಲ್ಕು ಜನರಿಗಾದ್ರೂ ಆತ್ಕೋಬೇಕು ಅನ್ನೋ ಕಾರಣಕ್ಕೆ ನಿನ್ನ ಸಂಘ ನಿನ್ನ ತೆಕ್ಕೆಗೆ ಬಿದ್ದಿದ್ದೀನಿ ಕೈ ಹಿಡಿದು ನಡೆಸ್ಬೇಕು ನನ್ನನ್ನು ದೆವ್ವ ಆಗಿರೋ ನಿನ್ನ ಅವ್ವ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀವಲ್ವಾ ಟೆನ್ಷನ್ ತಗೋಬೇಡ ಇಲ್ಲಿ ಬರೋರು ಯಾರ್ಯಾರು ಗೊತ್ತೇನ ಯಾರಣ್ಣ ನಮ್ಮ ಪ್ರೋಗ್ರಾಮ್ಗೆ ಬರೋರು ಅಷ್ಟು ಜನ ಕಲಾವಿದರು ಬರ್ತಾರೆ ಬೇರೆ ಬೇರೆ ರಂಗದಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ಗಣ್ಯ ವ್ಯಕ್ತಿಗಳು ಬರ್ತಾರೆ ಕಾಸ್ಕೆ ಟಾಸಿನಲ್ಲಿ ಬರುವಂತಹ ನಮ್ಮ ಅತಿಥಿಗಳು ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನ ನಮ್ಮ ಹತ್ರ ಬಿಚ್ಚಿ ಹೇಳ್ತಾರೆ ನಾನು ಮತ್ತೆ ಜಹಾಂಗೀರ್ ಇಬ್ರು ನಿಂತು ಅವರಿಗೆ ಸಹಾಯ ಮಾಡ್ತೀವಿ ಇಲ್ಲಿ ಬರುವಂತಹ ಸೆಲೆಬ್ರಿಟಿ ಗೆಸ್ಟ್ಗಳ ಮುಖಾಂತರ ಇದೇ ನಮ್ಮ ಕಾರ್ಯಕ್ರಮ ಕಾಸ್ಕೆ ಟಾಸ್ ಅಣ್ಣ ಏನಾಯ್ತು ಏನಾಯ್ತು ತೆರೆಸ್ಬಿಟ್ಟಣ ತೆರೆಸ್ಬಿಟ್ಟೆ ನೀನು ತೆರೆಸ್ಬಿಟ್ಟೆ ನನ್ನ ಕಣ್ಣನ್ನ ತೆರೆಸ್ಬಿಟ್ಟೆ ಅಣ್ಣ ಅಯ್ಯೋ ಅಷ್ಟೇನಾ ಈ ಕ್ಷಣದಿಂದ ನಾನು ನಿನ್ ಜೊತೆಗೆ ಇಲ್ಲೇ ಎತ್ಕೊಂಡು ಸಹಾಯ ಮಾಡ್ತಾ ಹೋಗ್ತೀನಿ ಅಣ್ಣ ಹೆಂಗಪ್ಪ ಹೆಂಗ ಏನ್ ಮಾಡ್ತೀಯಣ್ಣ ಅಣ್ಣ ನೀನು ಕತ್ತಲ್ಲಿರೋಗೆ ಸಹಾಯ ಮಾಡ್ತಾ ಹೋಗೋಣ ನಾನು ಈ ಸಹಾಯ ಮಾಡೋದಕ್ಕೆ ಅಂತ ಬರ್ತಾರಲ್ಲ ಅವರಿಗೆ ಸಹಾಯ ಮಾಡ್ತಾ ಹೋಗ್ತೀನಿ ಅಣ್ಣ ಹೆಂಗೆ 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 ಈಗ ನೀನು ಈ ಕಾರ್ಯಕ್ರಮದಲ್ಲಿ ಏನಣ್ಣ ಆಂಕರ್ ಹಂಗಿದ್ರೆ ನಾನು ಬ್ಯಾಂಕರ್ ಆಗ್ತೀನಿ ಅಣ್ಣ ಬ್ಯಾಂಕರ ಏನ್ ಮಾಡ್ತೀಯ ಅದನ್ನ ನೋಡೋಣ ಅವ್ರ ಕಷ್ಟಕ್ಕೆ ಇವ್ರಿಲ್ಲಿ ಬಂದು ಆಟ ಆಡುವಾಗ ಇವ್ರೇನಾದ್ರೂ ಸಂಕಷ್ಟಕ್ಕೆ ಸಿಲ್ಕಿದ್ರೆ ನಾನು ಅವ್ರಿಗೆ ಸಾಲ ಕೊಡ್ತೀನಿ ಅದಕ್ಕೂ ಮೊದಲು ಅವರು ನನ್ನ ಹತ್ರ ಬರುವಂತ ಪರಿಸ್ಥಿತಿ ಅವ್ರಿಗೆ ಬಾರದೇ ಇರಲಿ ಅಂತ ಆ ಮಾದೇವನ ಹತ್ರ ಒಂದು ಅರ್ಜಿ ಕೂಡ ಹಾಕ್ತೀನಿ ಸಬಾಷ್ ಆದ್ರೆ ಏನ್ ಮಾಡೋದು ಈ ಅದೃಷ್ಟ ಅನ್ನೋದು ಆಡಿದರೆ ಅರಗಿಣಿ ಕಾಡಿದರೆ ನಾಗರ ಹಾವು ಅಣ್ಣ ಈ ನಾಗರ ಹಾವನ್ನು ನಾಗರ ಹಾವನ್ನ ಮಟ್ಟ ಹಾಕೋದಕ್ಕೆ ಗರಡ ರೇಖೆ ಅನ್ನೋ ಗರಡ ರೇಖೆನ ನಾನು ಸಾಲದ ಮುಖಾಂತರ ಅವ್ರಿಗೆ ಕೊಡ್ತೀನಿ ಅಣ್ಣ ಓಕೆ ಹಾಗಂತ ಹೇಳಿ ಕೊಟ್ಟು ಸಾಲಕ್ಕೆ ಬಡ್ಡಿ ಗಿಡ್ಡಿ ತಗೊಳ್ಳುವಂತ ದಡ್ಡ ಬಡ್ಡಿ ಮಗ ನಾನಲ್ಲಣ್ಣ ಓಕೆ ಹಂಗಂತ ಹೇಳಿ ನಾನೇನು ಪುಗ್ಸೆಟ್ಟನ್ನು ಕೊಡಲ್ಲ ಮತ್ತೆ ನಾನು ಕೊಟ್ಟ ಸಾಲಕ್ಕೆ ಪ್ರತಿಯಾಗಿ ಅವ್ರೇನ್ ಕೊಡ್ಬೇಕು ಗೊತ್ತಾ ಏನಪ್ಪ ಹೇಗೂ ನನ್ನ ಹತ್ರ ಬರ್ತಾರಲ್ಲ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಓಹೋ ಹಂಗಂದ್ರೆ ಈಗ ತಾವು ನಮಗೆ ಸಹಾಯ ಮಾಡೋದಕ್ಕೆ ರೆಡಿ ಆಗ್ಬಿಡ್ತೀರಾ ಹೌದಣ್ಣ ಓಕೆ ವೆರಿ ಗುಡ್ ನಿಮ್ಮ ಬ್ಯಾಂಕಿನ ಹೆಸರು ಅಣ್ಣ ನಮ್ದು ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಅಣ್ಣ ಹೌದಾ ಯಾ ಸಬಾಸ್ ಇಬ್ರು ಸೇರ್ಕೊಂಡು ಐ ಆಮ್ ಲವಿಂಗ್ ಇಟ್ ಐ ಆಮ್ ಲವಿಂಗ್ ಇಟ್ ಈಗ ಫಸ್ಟ್ ಒಬ್ಬ ಯಂಗ್ಸ್ಟರ್ನ ಕರೆಸಿ ಅವನು ತುಂಬಾ ಸಣ್ಣ ವಯಸ್ಸಲ್ಲೇ ತುಂಬಾ ಸಾಧನೆ ಮಾಡಿದ್ದಾನೆ
ಸಾವಿರಾರು ಲಕ್ಷಾಂತರ ಜನ ಮನಸ್ಸನ್ನ ಗೆದ್ದಿದ್ದಾನೆ, ಅಭಿಮಾನಿಗಳಿದ್ದಾರೆ, ಆದ್ರೆ ತರಲೇನೆ. ಹೌದಾ? ಇಲ್ಲಿಂದ ಅಲ್ಲಿಗೆ ಹೇಗಿರ್ತಾನೆ, ಅಲ್ಲಿಂದ ಇಲ್ಲಿಗೆ ಹೇಗಿರ್ತಾನೆ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಇವನು ಕನ್ನಡ ಚಿತ್ರರಂಗದ ಸ್ಯಾಂಡ್ಲ್ವುಡ್ಡಿನ ಗಂಡು ಜಿಂಕೆ ಮರಿ. ಯಾರು ಇರಬಹುದು ಅಂತ ಗಂಡು ಜಿಂಕೆ ಮರಿ? ಇನ್ ಯಾರು ಲೂಸ್ ಲೂಸ್ ಅಂಗಡದು ಲೂಸ್ ಮಾದ ಯೋಗಿ ಕರೆದ್ಬಿಡೋಣ. ವೆಲ್ಕಮ್. ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಲೂಸ್ ಮಾದ ಯೋಗಿ, ವೆಲ್ಕಮ್ ಟು ಕಾಸ್ಕೆಟಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೊದಲನೆಯ ಗೆಸ್ಟ್, ಮೊದಲನೆಯ ಒಂದು ಚಾಲೆಂಜ್ ಹಾಗೂ ಮೊದಲನೆಯ ಒಂದು ಜವಾಬ್ದಾರಿಯನ್ನು ನೀನು ವಹಿಸ್ಕೊಂಡಿದ್ಯಾ. ಯಾಕಂದ್ರೆ ನೀನು ಸಣ್ಣ ವಯಸ್ಸಲ್ಲೇ ತುಂಬಾ ಕೆಟ್ಟ ಅಭಿನಯ ಮಾಡಿದ್ರೆ ಪರವಾಗಿಲ್ಲ, ತುಂಬಾ ಜನ ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ಯಾ. ಸೊ ಅದಕ್ಕೋಸ್ಕರ ಜನರಿಗೆ ಅನ್ಸುತ್ತೆ ಪರವಾಗಿಲ್ಲ, ನಾನು ಆಕ್ಟರ್ ಆಗ್ಬೋದು ಅಂತ ಅನ್ಸುತ್ತೆ, ಆ ತರ ಒಂದು ರೋಲ್ ಮಾಡ್ಲಿ ನೀನು. ಓಕೆ ಅಲ್ವಾ? ಅದೇನು ನಿಜಾನೆ, ಎಷ್ಟೊಂದು ಜನ ಹಂಗ ಅನ್ಕೊಂಡ್ಬಂದು ಆಳಬಿಟ್ಟವ್ರೆ, ಯಾರು ಹಂಗ ಅನ್ಕೊಂಡ್ ಬರ್ಬೇಡಿ, ಕಷ್ಟ ಇದೆ ತುಂಬಾ. ನೀನ್ ಹೇಳ್ತೀರ ಮಾತ್ರ, ಒಳ್ಳೆ ಪ್ರೋಗ್ರಾಮ್ ಬಂದಿದ್ದೀನಿ, ಒಳ್ಳೆ ಮಾತಾಡ್ತೀನಿ. ವಾ, ಫಸ್ಟ್ ಒಂದು ಜೀವನನ ಬದಲಾಯಿಸಿದೀನಿ ಕಣ. ಫಸ್ಟೇ ಒಂದು ಸೂಪರ್. ಜನ ನಿನ್ನ ಡ್ಯಾನ್ಸ್ ನ ಒಂದ್ 4-5 ನಿಮಿಷ ನೋಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಅದ್ರ ಬಗ್ಗೆ ಇನ್ನೊಂದ್ 2 ದಿನ ಮಾತಾಡ್ತಾರೆ, ಮರ್ತೋಗ್ತಾರೆ. ಇವತ್ತು ಆಡುವಂತ ಒಂದು ಆಟದಲ್ಲಿ ಬರುವಂತ ಅಷ್ಟು ಮೊತ್ತನ ಯಾರು ಕೊಡ್ತಾ ಇದೆಯಾ, ಯಾವ ಕಾರಣಕ್ಕೆ ಕೊಡ್ತಾ ಇದೆಯಾ ನಿನಗೆ ಗೊತ್ತಾಗಬೇಕು. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಕಾಸ್. ಸೊ ಲೆಟ್ ಅಸ್ ವೆಲ್ಕಮ್ ಇವತ್ತಿನ ಗೆಸ್ಟ್, ಮೊದಲನೆಯ ಅತಿಥಿ. ಕರೆಯೋಣ, ಕರೆಯೋಣ. ಚೆನ್ನಿ, ನಿನ್ನ ಹೆಸರು? ನಿಶ್ಚಿತ ಅಂತ. ನಿಶ್ಚಿತ ಸರ್. ನಿಮ್ಮ ಹೆಸರು? ಎಂ ಎಸ್ ತಮ್ಮನಗೌಡ. ನೀವು ಇವಳು ಓದ್ತಾ ಇರೋ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್? ಹೆಡ್ ಮಾಸ್ಟರ್. ಓಕೆ, ನಿನ್ ಸ್ಕೂಲ್ ಹೆಸರು ಏನ್ ಚಿನಿ? ಎಸ್ ಎಲ್ ಎನ್ ಹೈ ಸ್ಕೂಲ್. ವೆರಿ ಗುಡ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ? 8th ಸ್ಟ್ಯಾಂಡರ್ಡ್. ಯೋಗಿ, ನಮ್ಮ ಕಾಸ್ಕೆಟ್ ಹೌಸ್ ಅಲ್ಲಿ ಪ್ರತಿ ಒಂದು ಸಂಚಿಕೆಯಲ್ಲಿ ಬರುವಂತಹ ಅತಿಥಿಗಳ ಬಗ್ಗೆ ಒಂದು ಸಾಕ್ಷ್ಯ ಚಿತ್ರ ಇರುತ್ತೆ. ಇವಳು ಅವಳ ಮುಖದ ಮೇಲೆ ಇಟ್ಕೊಂಡಿರುವಂತಹ ಒಂದು ಮುಗ್ಧ ನಗು ಏನಿದೆ, ಇದರ ಹಿಂದೆ ಇರುವಂತಹ ಒಂದು ನೋವು, ಇದರ ಹಿಂದೆ ಇರುವಂತಹ ಒಂದು ಶ್ರಮ ಹಾಗೂ ನಿಜವಾದ ಒಂದು ಜವಾಬ್ದಾರಿ ಈ ವಿಟಿಯಲ್ಲಿದೆ. ಇದನ್ನ ನೋಡಿ ಆಮೇಲೆ ಈ ವಿಷಯಕ್ಕೆ ಬರೋಣ. ಇವತ್ತಿನ ಈ ಸಾಕ್ಷ್ಯ ಚಿತ್ರದ ಹೆಸರು ಭರವಸೆಯೇ ಬದುಕು. ನಿಶ್ಚಿತ ಅನ್ನೋ ಮಗು ನಮ್ಮ ಸ್ಕೂಲಲ್ಲಿ 2 ವರ್ಷದಿಂದ ಓದ್ತಾ ಇದೆ. ಆ ಮಗು ತುಂಬಾ ಒಳ್ಳೆ ಮಗು, ವಿದ್ಯಾಭ್ಯಾಸದಲ್ಲೂ ಮುಂದಿದ್ದಾಳೆ, ಮತ್ತೆ ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್. ಅವ್ರ ತಾಯಿನ ಕಳ್ಕೊಂಡಿದ್ದಾಳೆ, ಅವ್ರ ತಂದೆ ಅರೆ ಹುಚ್ಚ ಪ್ರಜ್ಞೆ ವ್ಯವಸ್ಥೆಯಲ್ಲಿದ್ದಾರೆ. ಅವ್ರ ತಾತನ ಹತ್ರ ವಾಸಿಸ್ತಾ ಇದ್ಲು. ಆ ಮನೆ ಓನರು ಈ ಹುಡುಗಿನ ಸ್ಕೂಲಿಗೆ ಸೇರಿಸ್ಬೇಕು, ಹೋಗ್ತಾ ಇಲ್ಲ ಸರ್ ಅಂದರು. ಕರ್ಕೊಂಬಂದು ಸೇರಿಸಿದ್ರು, 7ನೇ ತರಗತಿ ಬಂದು ಸೇರ್ಕಂತ ಹುಡುಗಿ. ತಂದೆನೂ ನೋಡಿಕೊಂಡು ಅಡುಗೆನೂ ಮಾಡಿಕೊಂಡು ತಾನೂ ಓದ್ಕೊಂಡು ತಂದೆನ ಸಾಕೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅವಳಿಗೆ ಗೊತ್ತು. ನಮ್ಮಮ್ಮ 1.5 ವರ್ಷ ಮಗು ಇರಬೇಕಾದ್ರೆ ತೀರೋದು. ಅವಾಗಿಂದ ಇವಾಗವರೆಗೂ ನಮ್ಮ ತಾತ ನೋಡ್ಕೊತಾ ಇದ್ರು, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ತಾತ ತೀರೋಗಿ 1.5 ತಿಂಗಳು ಆಗಿದೆ. ನಮ್ಮ ತಂದೆ ದಿನದಲ್ಲಿ ನಾನು ಮಾತಾಡ್ಸೋದೆ ಬಂದು 1-2 ಅವರ್ಸ್ ಚೆನ್ನಾಗಿ ಮಾತಾಡಿಸ್ತೀನಿ. ಆಮೇಲೆ ಅವ್ರು ಮನೆಯಲ್ಲೇ ಇರಲ್ಲ, ಎಲ್ಲೆಲ್ಲ ಹೊರಟೋಗಿರ್ತಾರೆ, ನಾನು ಕಷ್ಟಪಟ್ಟು ಹೋಗಿ ಹುಡ್ಕೊಬರ್ಬೇಕು. ಅವ್ರ ಮೂಡ್ ಚೆನ್ನಾಗಿದ್ದರೆ ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ತಾರೆ, ಇಲ್ಲಾಂದ್ರೆ ಅವರು ನನ್ನ ಜೊತೆ ಚೆನ್ನಾಗಿ ಮಾತಾಡಿಸಲ್ಲ, ಯಾವಾಗೂ ಬೈಯೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ, ತಪ್ಪಲಿಯ ನೀ ಕರುವನು. ಅಯ್ಯಪ್ಪನ ಜ್ಞಾನನೇ ಒಂದೊಂದು ಟೈಮ್ಸ್ ಚೆನ್ನಾಗಿರಲ್ಲ, ಅದರಿಂದ ಈ ತರ ಅವಳು ತುಂಬಾ ಕಷ್ಟ ಅನುಭವಿಸ್ತಾವಳು. ಆದ್ರೆ ಒಳಗಡೆ ನೋವು ಸಿಕ್ಕಾಪಟ ಇದೆ. ಏನೋ ಹೆಣ್ಮಗು ಅವ್ರ ತಂದೆ ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ರೆ ನಮಗೂ ತುಂಬಾ ಸಂತೋಷ ಆಗುತ್ತೆ. ಅದರಿಂದ ಯಾರ ಹತ್ರನು ನಮ್ಮಪ್ಪ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಇಷ್ಟಪಡಲ್ಲ. ತಾತ ಇರೋ ತನಕ ತಾತ ನೋಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ರು ಇವಾಗ ಬಿಟ್ಬಿಟ್ಟು ಹೋಗಿರೋದ್ರಿಂದ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಇನ್ಮೇಲೆ ನಮ್ಮ ಅಪ್ಪ ಜವಾಬ್ದಾರಿನೂ ನನಗೆ ಇದೆ, ಅವ್ರು ನೋಡಿದ್ರೆ ಹೆಂಗ್ ಮಾಡ್ತಾರೆ. ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಓದೋದಕ್ಕೆ ಅಭ್ಯಾಸ ಒಂದು ಅವಕಾಶ ಮಾಡಿಕೊಟ್ರೆ, ಮುಂದೆ ಒಂದು ಯಾವ್ದಾದ್ರು ಒಂದು ಸ್ಥಾನವನ್ನು ಅವಳು ಕೆಲಸದಲ್ಲಿ ಗೀಟಿಸ್ಕೊಂಡು ಜೀವನ ಸಾಗಿಸ್ಕೊಂತಾಳೆ ಅನ್ನೋ ನನ್ನ ಒಂದು ಅಭಿಮಾನ. ಈ ಕಾಸ್ಕೆ ಟಾಸ್ ಅನ್ನೋ ಪ್ರೋಗ್ರಾಮಲ್ಲಿ ಬರ್ತಾ ಇದ್ದೀನಿ,
ಕಾಸು ಬಂದರೆ ನಾನು ಚೆನ್ನಾಗಿ ಓದಿ ನಾನು ಒಂದು ಮನೆ ಮಾಡ್ಕೋಬೇಕು, ನಮ್ಮ ಅಪ್ಪನ ನಾನು ಸಾಕೋಬೇಕು ಅಂತ ಇದ್ದೀನಿ. ನಿಮ್ಮ ತಂದೆಗೆ ಏನಾಗಿತ್ತಮ್ಮ? ಸಡನ್ ಆಗಿ ಅದೇನ ಫಸ್ಟ್ ಎಲ್ಲ ಚೆನ್ನಾಗೇ ಇದ್ರು ನಮ್ಮ ಅಪ್ಪ ಅನ್ಬೇಕಾದ್ರೆ. ಅವರು ಕೆಲಸ ಮಾಡ್ಕೊಂಡ್ಬಂದು ನನ್ನನ್ನು ನೋಡ್ಕೊಳೋದ್ರಿಂದ ಚೆನ್ನಾಗೇ ಇದು ನಡೀತಾ ಇತ್ತು. ಆಮೇಲೆ ಅವ್ರು ಆ ಥರ ಆಗಿದ್ದು ನೋಡಿದ್ರೆ ತಾತನೇ ಎಲ್ಲ ಮಾಡ್ಕೊಂಡಿದ್ರು. ತಾತ ತಿರ್ಗಾ ಮೊನ್ನೆ ಒಂದೂವರೆ ತಿಂಗಳಾಯ್ತು ಅವ್ರು ತೀರೋಗಿ. ಅವಾಗಿನ್ನ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೋಡ್ಕೊಳಕ್ಕೆ. ಇವಾಗ ಚಿಕ್ಕಮ್ಮ ಮನೇಲಿ ಇದ್ದೀನಿ ನಾನು, ಇವಾಗ ನಮ್ಮ ಅಪ್ಪನ ಜವಾಬ್ದಾರಿನೂ ನನ್ನ ಮೇಲಿದೆ. ಒಂದು ಏಳು ತಿಂಗಳಿಂದ ಅವರಿಗೆ ಮನೆ ಬಾಡಿಗೆ ಕಟ್ಟಿಲ್ಲ ತಾತ ತೀರೋದಾಗಿಂದ. ತಾತನೂ ಸಾಲ ಇಸ್ಕೊಂಡಿದ್ರು, 40,000 ಸಾಲ ಆಗಿತ್ತು ಅವ್ರದ್ದು ಕೂಡ. ನಮ್ಮ ಅಪ್ಪಗೆ ಏನಾದರೂ ಒಂದು ದಾರಿ ಆಗಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋ ಕಾರಣದಲ್ಲಿ ಇಲ್ಲಿ ಬಂದಿದ್ದೀನಿ. ನಿನ್ನ ಪ್ರಾಬ್ಲಮ್ಸು ನಾವು ಕಂಪ್ಲೀಟಾಗಿ ಸಾಲ್ವ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ನಿನ್ನ ಒಂದು ಸಮಸ್ಯೆಗೆ ಸ್ಪಂದಿಸೋ ಅಂತ ಶಕ್ತಿ ಆ ಭಗವಂತ ನಮಗೆ ಕೊಡಲಿ ಅಂತ ನಾವು ಬೇಡ್ಕೋತೀವಿ. ಏನು ಚಿಂತೆ ಮಾಡಬೇಡ, ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿನ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ ಇವತ್ತು. ಓಕೆ ಓಕೆ, ಇದೇ ಥರ ನಗ್ತಾ ಇರಬೇಕು, ಅಳು ಆಗಿಲ್ಲ. ಅಳು ಅಂದರೆ ಹಿಂಗೆ ಓಡೋಗ್ಬಿಡ್ತೀನಿ ವಾಪಸ್ ನಾನು, ಅಳಬಾರ್ದು. ಓಕೆ, ಯಾವುದೇ ಒಂದು ಗೇಮ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನ್ ಮಾಡ್ತಾರೆ, ಟಾಸ್ ಹಾಕ್ತಾರೆ. ಇವಾಗ ಕ್ರಿಕೆಟ್ ಅಲ್ಲಿ ಆಯ್ತಾ, ಯಾರು ಫಸ್ಟ್ ಬ್ಯಾಟಿಂಗು ಫೀಲ್ಡಿಂಗ್ ಅಂತ ಟಾಸ್ ಹಾಕ್ತಾರೆ. ಯಾಕೆ ಹೇಳೋ ಲಕ್ ಯಾರ್ದು ಏನು ಇದಿರಲ್ಲ. ಸೊ ಇವಾಗ ನಮ್ದ್ರಲ್ಲೂ ಅಷ್ಟೇ, ದಿಸ್ ಇಸ್ ಅ ಗೇಮ್ ಆಫ್ ಲಕ್. ಇಲ್ಲಿ ನಾಲೆಡ್ಜ್ ಇಲ್ಲ, ಅದು ಇದಿಲ್ಲ, ಏನೂ ಇಲ್ಲ. ಫಸ್ಟ್ ಲಕ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ಬೇಕಾಗಿರೋದೇನು, ಕಾಯಿನ್. ಕಾಯಿನ್, ಓಕೆ. ನಮ್ ಕಾಯಿನ್ ಅಲ್ಲಿ ಹೆಡ್ ಟೈಲ್ ಇಲ್ಲ, ನಮ್ಮಲ್ಲಿರೋದು ರಾಜ ರಾಣಿ. ಓಕೆ, ಪ್ಲೀಸ್ ಕಾಲ್ ಲಕ್ಕಮ್ಮ ಬಾಮ. ಲಕ್ಕ ಲಕ್ಕ ಎಳ್ಕೊಂಡ್ಬಿಡ್ತು. ಇದು ನಮ್ಮ ಸ್ಪೆಷಲ್ ಕಾಯಿನ್ ರಾಜ ರಾಣಿ. ಯೋಗಿ ಬೈ ಕಟ್ಟಣ ಬಾಳಣ ಬೆಳಗಣ ಭರವಸೆಯ ಬದುಕು. ಓಕೆ ಯೋಗಿ. ಸುಜ ಹೇಳ. ಈಗ ಕಮಿಂಗ್ ಟು ದ ಗೇಮ್. ಮೊದಲನೇದಾಗಿ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ನಿನಗೆ ಕೊಡೋದು 12 ಚಾನ್ಸ್. 12 ಚಾನ್ಸ್ ಈಕೆಯ ಲೈಫ್ ಅನ್ನ ಬದಲಾಯಿಸ್ಬೋದು. ಓಕೆ, 100% ಡೌಟ್ ಇಲ್ಲ, ಚೇಂಜ್ ಆಗುತ್ತೆ. ಈಗ ನಿನಗೆ ಒಂದು ಗ್ರಾಫಿಕ್ ತೋರಿಸ್ತೀನಿ. ಹದಿನಾರು ಗ್ರಿಡ್ಗಳು, ಪ್ರತಿ ಒಂದರ ಹಿಂದೆನೂ ಒಂದೊಂದು ಅಮೌಂಟ್ ಇರುತ್ತೆ. 1,000 ರಿಂದ 1,00,000 ವರೆಗೂ ಇರುತ್ತೆ. ಆದ್ರೆ ಮೈನಸ್ ಕೂಡ ಇರುತ್ತೆ. ಶಫಲ್ ಆಯ್ತು, ನಂಬರ್ ಬಂತು 1 ರಿಂದ 16. ಯಾವ ನಂಬರ್ ಹಿಂದೆ ಎಷ್ಟು ಅಮೌಂಟ್ ಇದೆ ಯಾರಿಗೂ ಗೊತ್ತಿಲ್ಲ. ಈಗ ಈ 16 ನಂಬರ್ ನೀನು ನೋಡ್ತಾ ಇದೆಯಲ್ಲ, ಇದರಲ್ಲಿ 12 ನಂಬರ್ಗಳು ಪ್ಲಸ್ ನಂಬರ್ಗಳು ಅಂದ್ರೆ ಗೆಲ್ಲುವಂತಹ ಅಮೌಂಟ್ಗಳಿದೆ. 4 ಮಾತ್ರ ನೆಗೆಟಿವ್ ಮೈನಸ್ ಅಮೌಂಟ್ಸ್ ಇದೆ. 12 ಚಾನ್ಸ್ಗಳು ನಾನು ನಿನಗೆ ಏನು ಕೊಡ್ತೀನಿ, ಅದರಲ್ಲಿ ನೀನು ಒಂದೊಂದೇ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಅದ್ರ ಹಿಂದೆ ಇರುವಂತಹ ಅಮೌಂಟ್ ಅನ್ನ ರಿವೀಲ್ ಮಾಡ್ತೀವಿ, ಅದರ ಪ್ರಕಾರ ಆಟ ಆಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಇಡ್ಲಿ ನೀನು 7 ಅಂತ ಅಂದೆ, 7 ನ ನಾವು ಬ್ಲಾಕ್ ಮಾಡ್ತೀವಿ, ನೀನು ಚೇಂಜ್ ಮಾಡೋದಕ್ಕಾಗಲ್ಲ. ಓಕೆ, ಆದರೆ ಹಿಂದೆ ಯಾವ ಅಮೌಂಟ್ ಇದೆ ಅಂತ ನೋಡ್ತೀವಿ, ಒಂದು ಅಮೌಂಟ್ ಬರುತ್ತೆ, ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಸೊ ಲೆಟ್ ಅಸ್ ಥಿಂಕ್ ಪಾಸಿಟಿವ್. ಪಾಸಿಟಿವ್ ಅಮೌಂಟ್ 10,000 ರೂಪಾಯಿ ಬಂತು ಅಂತ ಇಟ್ಕೋ. ನೀನು ನೆಕ್ಸ್ಟ್ ಕಾಸಿಗೆ ಟಾಸ್ ಆಡಬೇಕು, ಯಾಕಂದ್ರೆ ಆ 10,000 ರೂಪಾಯಿಗೆ ಒಂದು ಚೈನ್ ಹಾಕಿರ್ತೀವಿ. ಟಾಸ್ ಆಡಿದಾಗ ನಿನ್ನ ಕೇಳ್ತೀನಿ ರಾಜನ ರಾಣಿನ ಅಂತ, ನೀನ್ ಯಾವ್ದೋ ಒಂದು ಹೇಳ್ತೀಯ ರಾಜ ಅಂತ ಹೇಳ್ತೀಯ. ಅಕಸ್ಮಾತ್ ಟಾಸ್ ರಾಜನೇ ಬಿದ್ದಿದ್ರೆ ಆ ಲಾಕ್ ಹಂಗೆ ಒಡೆದೋಗುತ್ತೆ. ಸೊ 10,000 ರೂಪಾಯಿ ಗೆಲ್ಲುವಂತ ಅವಕಾಶ ನಿನಗಿರುತ್ತೆ. ಸಪೋಸ್ ಇಡ್ಲಿ ರಾಣಿ ಬಿದ್ದರೆ ಟಾಸ್ ಅಲ್ಲಿ, ಆ 10,000 ರೂಪಾಯಲ್ಲಿ 1-0 ಮೈನಸ್ ಆಗುತ್ತೆ. ಸೊ 10,000 ರೂಪಾಯಿ ಮೊತ್ತ ಈಗ 1,000 ರೂಪಾಯಿ ಆ 1,000 ರೂಪಾಯಿಗೆ ಆಡ್ಬೇಕಾಗುತ್ತೆ. ಓಕೆ, ಅದಕ್ಕೆ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡಿಸ್ತೀನಿ, ಪ್ರಶ್ನೆಗಳನ್ನ ಕೇಳ್ತೀನಿ, ವಿಡಿಯೋ ಕ್ಲಿಪ್ ಹಾಕ್ತೀನಿ, ಆಡಿಯೋ ಕ್ಲಿಪ್ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತ್ಬಿಟ್ಟೆ ನನಗೆ. 75,000 ಗೆದ್ದಿದ್ಯಾ ಅಂತ ಅನ್ಕೊಂಬಿಡು, ಅನ್ಕೋ. ಯಾವುದೋ ಒಂದು ನಂಬರ್ ಸೆಲೆಕ್ಟ್ ಮಾಡ್ತೀವಿ ಅನ್ಕೋ, 15 ಅಂತಂದೆ, 15 ಬ್ಲಾಕ್ ಮಾಡ್ತೀನಿ, ಅದು ತಿರುಗುತ್ತೆ ನೆಗೆಟಿವ್ ಇದ್ರೆ ಆ 75,000 ಎಷ್ಟು ಅಮೌಂಟ್ ಗೆದ್ದಿರ್ತೀಯ ಅದು ಮೈನಸ್ ಆಗುತ್ತೆ. ಆಗ
ನಿನಗೆ ಹೆಲ್ಪ್ ಮಾಡೋದು ನಮ್ಮ ಬ್ಯಾಂಕರ್. ಓಕೆ ಯೋಗಿ, ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆಟ್ ಟಾಸ್? ಯೆಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀನು ಇಲ್ಲಿ ಬಂದಿದ್ಯಾ, ನಮ್ಮ ನಿಶ್ಚಿತ ಇಲ್ಲಿದ್ದಾಳೆ, ಅವಳೆಲ್ಲ ತನ್ನ ಪ್ರಾಬ್ಲಮ್ಸ್ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾಳೆ ನಾನು ಅಳಲ್ಲ ಅಂತ. ನಗಮ್ಮ ನೋಡು, ಆ ನಗುಗೆ ನಾನೇನು ಮಾಡ್ತೀನಿ, ನಿನಗೆ 25,000 ರೂಪಾಯಿ ಹಾಗೆ ಕೊಟ್ಬಿಡ್ತೀನಿ ಫ್ರೀ ಆಗಿ. ಇನ್ನೊಂದ್ಸಲಿ ನಗು, ಈ ನಗು ಒಂದೇ ಸಲ. ಈಗ ನಿನಗೆ 25,000 ರೂಪಾಯಿ ಕೊಟ್ಟಿದ್ದೀನಲ್ಲ, 12 ಚಾನ್ಸ್ ಕೊಡ್ತಾ ಇದ್ದೀನಿ, ಆದರೆ ಒಂದು ಚಾನ್ಸನ್ನು ನೀನು ಫ್ರೀಯಾಗಿ ಬಿಟ್ಕೊಡ್ಬೇಕು. 25,000 ನಿನ್ನ ಅಕೌಂಟಲ್ಲಿ ಈಗ ಇದೆ. ಒಂದು ನಂಬರ್ ಮೊದಲನೇ ಚಾನ್ಸು ಫ್ರೀಸ್ ಮಾಡೋದಕ್ಕೆ, ಯಾವುದನ್ನ ಬಿಟ್ಕೊಡ್ತೀಯ? ವಿಚ್ ನಂಬರ್? 6. ಮೊದಲನೇ ಚಾನ್ಸು ಬಿಟ್ಕೊಡ್ತಾ ಇದೆಯಾ? 6 ಅಂತ ಹೇಳಿದ್ಯಾ, ಸೊ ಪ್ಲೀಸ್ ಬ್ಲಾಕ್ ನಂಬರ್ 6. ಎಸ್, ಬ್ಲಾಕ್ ಆಯ್ತು. ರಿವೀಲ್ ಮಾಡ್ಬಿಡೋಣ. 25,000 ರುಪೀಸ್ಗೆ 6 ಅಂತ ನೀನು ಹೇಳಿದ್ಯಾ, ಈಗ ಬ್ಲಾಕ್ ಮಾಡಿದ್ದೀನಿ. ನೋಡೋಣ 25,000ಗಿಂತ ಕಮ್ಮಿ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ. ಕಮ್ಮಿ ಬಂದ್ರೆ ಗುಡ್, ಜಾಸ್ತಿ ಬಂದ್ರೆ ಊಫಿ. 6ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 2,000. 2,000 ರೂಪಾಯಿ. ನೋಡಿ, ಇದನ್ನ ಆಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಪಾಪ, 2,000 ರೂಪಾಯಿಗೆ ಆಡ್ಬೇಕಾಗಿತ್ತು ನೀನು. ಈಗ 25,000 ರೂಪಾಯಿಗೆ ಇದೆಯಾ? ಸೊ 23,000 ರುಪೀಸ್ ಪ್ಲಸ್ ಅಲ್ಲ ಇದೆಯಾ? ಲಕ್ಕು ಅದೇ ನಂಬರ್ 6 ಲಕ್. ಓಕೆ, ವೆರಿ ಗುಡ್. ಸೊ 2,000 ರೂಪಾಯಿ ನಂಬರ್ 6 ಅನ್ನ ಬ್ಲಾಕ್ ಮಾಡ್ಬಿಡೋಣ, ಫ್ರೀಸ್ ಮಾಡ್ಬಿಡೋಣ. ಈಗ ನಿಜವಾದ ಆಟ ಶುರು ಮಾಡುವ. ಓಕೆ, ನೆಕ್ಸ್ಟ್ ನಂಬರ್ ಯೋಗಿ. ನಂಬರ್ 7. ಲಕ್ಕಿ ನಂಬರ್ 7? ಯಾ, ಲಕ್ಕಿ ನಂಬರ್ ಏನಿಲ್ಲ, ಬಟ್ ಒಂಥರ ನಂಬರ್. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 7. 7 ಬ್ಲಾಕ್ ಆಗಿದೆ. ಓಕೆ, 7ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 10,000 ರುಪೀಸ್. 25,000 ಆಲ್ರೆಡಿ ಅಕೌಂಟ್ ಅಲ್ಲಿ ಇದೆ. 10,000 ರೂಪಾಯಿ ಇದೆ, 35,000 ರೂಪಾಯಿ ಆಗ್ಬೋದು. ಆದರೆ ಕಾಸಿಗೆ ಟಾಸು, ಕಾಸಿಗೆ ಟಾಸು. ಅಲ್ಲಿ ಒಂದು ಚೈನ್ ಕಾಣಿಸ್ತಾ ಇದೆ ಗೊತ್ತಾ? ಕರೆಕ್ಟ್. ಅದನ್ನ ಢಮಾರ್ ಅಂತ ಹೊಡೆದು ಬಿಸಾಕ್ಬೇಕು ಅಂದ್ರೆ ನೀನು ಟಾಸ್ ಅಲ್ಲಿ ಗೆಲ್ಲಬೇಕು. ಆಡೋಣ, ಇಲ್ಲ ಅಂದ್ರೆ ಒಂದ್ 0 ಹೋಗುತ್ತೆ, 1,000 ರೂಪಾಯಿಗೆ ಆಡ್ತೀಯಾ. ಓಕೆ ಯೋಗಿ, 10,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಗೆ ಟಾಸ್? ರೆಡಿ. ಹಾಕಪ್ಪ. ರಾಜನ ರಾಣಿನ? ಫಸ್ಟ್ ಗೇಮ್ ರಾಣಿ ಮೇಲೆ ಕಟ್ಬಿಡ್ಲಾ? ರಾಣಿ ಸರ್ ಸರ್ ಅಚ್ಚಿನಿ ರಾಣಿನೇನ ನೋಡಬಿಡಣ. ಯಾಕೆ ಹಂಗೆಲ್ಲ ಸೈಡಲ್ಲೆಲ್ಲ ನೋಡ್ತೀಯ? ನಾವು ಗೊತ್ತಲ್ಲ. ನಾವು ಗೊತ್ತಲ್ಲ. ನೀವು ಗೊತ್ತಪ್ಪ. ಹೇಗೆ ಸುಮಾದ ರಾಣಿ ಓಕೆ ಟಾಸ್ ಅನ್ನ ಗೆದ್ದಿದ್ಯಾ, ಸೊ ಹಾಗಾಗಿ ಬ್ರೇಕ್ ದ ಚೈನ್. 10,000 ರೂಪಾಯಿ ಗೆಲ್ಬಹುದು, 25 ಪ್ಲಸ್ 10 ಗೆಲ್ಬಹುದು. ಆದ್ರೆ 8,000 ರೂಪಾಯಿ ಗೆಲ್ಬೇಕು ಅಂದ್ರೆ ಒಂದು ಸಣ್ಣದ ಅಂತದ ಒಂದು ಚಾಲೆಂಜ್ ನ ನೀನ್ ಪಾರ್ ಮಾಡಬೇಕು, ಇಲ್ಲ ಅಂದ್ರೆ 10,000 ರೂಪಾಯಿ ಗೆಲ್ಲಕ್ಕಾಗಲ್ಲ, ಸೋತೋಗ್ಬಿಡ್ತೀಯ. ಸೆಕೆಂಡ್ ಲೆವೆಲ್ ಇದು. ಓಕೆ, ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ನೀನ್ ಉತ್ತರ ಕೊಡ್ಬೇಕು. ಆನೆ ಪಟಾಕಿ ಪ್ರಶ್ನೆ ಅಂತ ಇದು. ಪ್ರಶ್ನೆನ ನೋಡೋಣ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಕೈಯಲ್ಲಿದ್ದ ಆಯುಧ ಯಾವುದು? ನಮ್ಮ ಮೇರೆಗೆ ಬಂದು ಚಿಕ್ಕ ಮಕ್ಳಿಗೆ ಕಡೆ ಹೇಳ್ತಾರಲ್ಲ, ಅದಕ್ಕೆ ನಿನ್ನ ಕೇಳ್ತಾರೆ, ನಿಮ್ಮ ಮೇರೆಯಲ್ಲಿ ನಿಂಗಿಂತ ಚಿಕ್ಕ ಮೂವಿ ಇನ್ಯಾವ್ದಿದೆ ಗುರು? ಅದು ನಿಜ. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಕೈಯಲ್ಲಿದ್ದ ಆಯುಧ ಯಾವುದು? ಗದೆ, ಕತ್ತಿ, ಕೊಡಲಿ, ಬಿಲ್ಲು? ಕೊಡಲಿ. ಕೊಡಲಿ. ಕೊಡಲಿ ಯಾ ಶೋರ್? ಯಾ ಏನು ಮಾಡಲಿ? ಕೊಡಲಿ. 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 ಸರಿ ಉತ್ತರ ಹೇಳದ ಮೇಲೆ ಕೊಡಲಿ. ಕೊಡಲಿ. 10,000 ರೂಪಾಯಿ. ಕಂಗ್ರಾಚುಲೇಷನ್. ಕರೆಕ್ಟ್. ಥ್ಯಾಂಕ್ ಯು. ಟೋಟಲ್ ಮೊತ್ತ 35,000 ರೂಪಾಯಿ ಈಗ ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಬಂದಿದೆ. ಓಕೆ, ಈಗ ಮುಂದಿನ ನಂಬರ್ ಯಾವುದು? ಮುಂದಿನ ನಂಬರ್ 11. 11 ಬ್ಲಾಕ್ ಮಾಡ್ಲಿ? ಎಸ್. ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 11. ಓಕೆ, ಪ್ಲೀಸ್ ರಿವೀಲ್ ನಂಬರ್ 11. 50,000. 50,000 ರೂಪಾಯಿ. ಈಗ 35,000 ರೂಪಾಯಿ ನಿನ್ನ ಅಕೌಂಟ್ ಅಲ್ಲಿದೆ. ಈ 50,000 ರೂಪಾಯಿ ಗೆದ್ರೆ 85,000 ರೂಪಾಯಿ ಆಗುತ್ತೆ. ಆದರೆ ಟಾಸ್ ಗೆಲ್ಬೇಕು, ಇಲ್ಲ ಅಂದ್ರೆ ಒಂದು 0 ಹೋಗುತ್ತೆ. 45,000 ರೂಪಾಯಿ ಕಳ್ಕೊಂಡು 5,000 ರೂಪಾಯಿ ಆಡ್ತೀಯ. ಓಕೆ ಯೋಗಿ, 50,000 ರೂಪಾಯಿಗಳಿಗೆ
ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆ ಯು ರೆಡಿ ರೆಡಿ ಅಪ್ಪ ರಾಜನ ರಾಣಿನ ರಾಜ ರಾಜ ಮೇಲೆ ಆಡ್ಬಿಟ್ಟಿದ್ದೀನಿ ಸೋತ್ರೆ ಭಯಬೇಡ ಇಲ್ಲ ಇಲ್ಲ ಆಮೇಲೆ ಗೆದ್ಕೊಡ್ತೀನಿ ಇಲ್ಲ ಯೋಗಿ ಬಾಯಿ 50,000 ರೂಪಾಯಿ ಮೊತ್ತ ಇದೆ ಯಾಕೋ ರಾಣಿ ಹಿಂದೆ ಹೋಗೋದೋ ಚಲೋ ಇತ್ತು ಅಂತ ನನ್ನ ಮನಸ್ಸಿನ ಭಾವನೆ ಹೌದಾ ಇಲ್ಲ ಇಲ್ಲ ಒಂದ್ಸಲ ಟ್ರೈ ಮಾಡ್ಬಿಡೋಣ ಯಾಕಂದ್ರೆ ನನ್ಗೇನೋ ಒಂಥರ ಅನ್ನಿಸ್ತಾ ಇದೆ ಏನೋ ಒಂಥರ ಗೊತ್ತಿಲ್ಲ ಬಟ್ ಸಿಗ್ಬಹುದು ಅನ್ನೋ ನಂಬಿಕೆ ಜಾಸ್ತಿ ಇದೆ 50,000 ರೂಪೀಸ್ಗೆ ರಾಜ ಅಂತ ಹೇಳ್ತಿದ್ಯ ಫೈನಲ್ ಕಾಲ್ ರಾಜ 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 ಬಲ್ಜಿನಿ ಬಯಲ್ ಹಿಂದೆ ಬಾ ಈ ಕಡೆ ಬಾ ಅಣ್ಣ ನಿನಗೋಸ್ಕರ ಆಡ್ತಾ ಇದ್ದಾನೆ ಓಕೆ ರಾಜ ಅಂತ ಹೇಳಿದ್ದಾನೆ ರಾಜನೇ ಬಂದ್ರೆ 50,000 ರಾಣಿ ಬಂದ್ರೆ 5,000 ಆಲ್ ದ ವೆರಿ ಬೆಸ್ಟ್ ಐ ವಾಂಟ್ ಯು ಟು ವಿನ್ ನೋಡೋಣ ಓ ಮೈ ಗಾಡ್ ಬೈತಾ ಇದ್ದಾಳೆ ನೋಡು 50,000 ಈಗ ಟಾಸ್ ಅನ್ನ ಸೋತಿದ್ಯಾ ಸೊ 50,000ರಲ್ಲಿ 1-0 ಗಾನ್ ಆದ್ರೆ ಇದನ್ ಮಾತ್ರ ಅಷ್ಟು ಬೇಗ ಮಾಡ್ತೀರಪ್ಪ ಬಂದ್ ಮಾಡೋಲ್ಲ ಹಂಗೆ ಪಟಪಟ ಬಂದ್ ಮಾಡ್ಬಿಡ್ತಾರೆ ಅಲ್ಲ ನಾವು ಹೋಟ್ಲಲ್ಲಿ ಇರೋ ಸಪ್ಲೈ ಇರ್ತಾರ ಸದ್ಯ ಮತ್ತೆ ಊಟ ಕೂಡ ಲೇಟ್ ಆದ್ರೆ ಬಿಲ್ ಕೊಡೋದು ಮಾತ್ರ ಬೇಗ ನಮ್ದೇ ಗುರು ಏನ್ ಮಾಡಕ್ಕಾಗಲ್ಲ ಓಕೆ 5,000 ರೂಪಾಯಿಗೆ ಈಗ ನಿನಗೆ ಒಂದು ಸಣ್ಣದಾದಂತ ಚಾಲೆಂಜ್ ಕೊಡ್ತೀನಿ ಅದನ್ನ ಪಾರ್ ಮಾಡ್ಬೇಕಷ್ಟೇ ವೆರಿ ಈಸಿ ಓಕೆ ಅದೇ ತರ ಕ್ವಶನ್ ಕೇಳಂಗ ಓಕೆ ನೋಡೋಣ ನಿನಗೆ ಕೊಡ್ತಾ ಇರುವಂತ ಒಂದು ಚಾಲೆಂಜ್ ಟಂಗ್ ಟ್ವಿಸ್ಟರ್ ನಾಲಿಗೆ ಲುಲಿ ಏನು ಅಂತ ನೋಡೋಣ ಸರಿಯಾ ಕನ್ನಡನೇ ಮಾತಾಡಕ್ ಬರಲ್ಲ ಮ್ಯಾ 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 ಅಂತಾನೆ ಕೊಡ್ರಪ್ಪ ಕಾಗೆ ಪುಕ್ಕ ಗೂಬೆ ಪುಕ್ಕ ಇದನ್ನ ಫಾಸ್ಟ್ ಆಗಿ 10 ಸಲ ಹೇಳಿದ್ರೆ 5,000 ರೂಪಾಯಿ ನಿಂತು ತೋದಲ್ಬಾರ್ದು ನನಗೆ ಗೊತ್ತಿಲ್ಲ ಚಾನ್ಸ್ ಕೊಟ್ಟಿದ್ದೀನಿ ಟ್ರೈ ಪಾಪ ಅವಳಿಗೋಸ್ಕರ ಟ್ರೈ ಮಾಡಬೇಡ ಇದು ಏನಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಈ ಆಪ್ಷನ್ ಬಿಟ್ಬಿಟ್ಟು ಬೇರೆ ಆಪ್ಷನ್ ಕೊಡೋಣ ಇದಕ್ಕಿಂತ ಚಿಕ್ಕದಾಗಿರೋದು ನಾನು ನಿನಗೆ ಕೊಡ್ತೀನಿ ದಯವಿಟ್ಟು ಕೊಟ್ರೆ ಒಳ್ಳೇದಾಗುತ್ತೆ ಕರೆಕ್ಟ್ ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಂಡ್ಬಿಡ್ಬೇಕು ಆವನಿ ಉನ್ಮತ್ತ ಈ ಸವಿಯ ಇರಳ ಹೊತ್ತಿನೊಳು ಕೊಳಲ ಬಾರಿಸಿ ಮೊದಲರಾಗವನು ರುಚಿಕ ನಿಂತೆ ಕರಿ ಮುಗಿಲ ಬಲೆಯೊಳಗೆ ಪೆರ ಸಿಲುಕಿ ನೋಯುತ್ತಿದೆ ಗಾಳಿ ಬಾಳ ಅಲೆಯುತ್ತಿದೆ ದೆಸಗಟ್ಟ ತಿರುಕನ ಅದೇ ಚೆನ್ನಾಗಿತ್ತಲ್ರಿ ರೇ ಹಾಲ್ ಮಾಡಿದ್ರ ನೀವು ಅವನ ಜೊತೆಲಿ ಇಷ್ಟೆಲ್ಲ ಅರ್ಥ ಆಗಿದ್ದು ಸೆಂಟರ್ ಅಲ್ಲಿ ನೋಯ್ಯತ್ತ ಅಂತ ಏನು ಅಂದ್ರು ಗ್ಯಾರಂಟಿ ನೋಯ್ತಾ ಇತ್ತು ಕಾಗೆ ಪುಕ್ಕ ಗೂಬೆ ಪುಕ್ಕ 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 ಓಕೆ ಇನ್ ಮೂರ್ಸಲಿ ಹೇಳ ಸಾಕು ಮೂರ್ಸಲಿ ಹೇಳಿದ್ರೆ 5,000 ಕೊಡ್ತೀಯಾ ಕೊಡ್ತೀನಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಕಾಗೆ ಪುಕ್ಕ ಗೂಬೆ 5,000 ರೂಪಾಯಿ ಕೊಟ್ಟಿದ್ದೀನಪ್ಪ ಅಪ್ಪ ಥ್ಯಾಂಕ್ ಯು ಕೊಡಿಯಪ್ಪ 35,000 ಆಯ್ತು ಈಗ 5,000 ರೂಪಾಯಿ ಗೆದ್ದಿದ್ಯಾ ಟೋಟಲ್ 40,000 ರುಪೀಸ್ 40,000 ರುಪೀಸ್ 40,000 ರೂಪಾಯಿ ಇವಾಗ ನೀನ್ ಗೆದ್ದಿರೋದು ಚಿನ್ನಿ ಹೇಳಿದಾಗೆ ಅವರ ಸಾಲ ಮಾಡಿದ್ದು ತಾತ ಸಾಲ ಮಾಡಿದ್ದೀನಿ ಸಾಲ ಮಾಡಿದ್ದು 40,000 ಅದು ತೀರೋಗುತ್ತೆ ಆ ಹಂತಕ್ಕೆ ತಲುಪಿದ್ಯಾ ಆದ್ರೆ ಆಗಿರೋದು ಕೇವಲ 3 ಚಾನ್ಸ್ ಈಗ ಯೋಗಿ ನೆಕ್ಸ್ಟ್ ನಂಬರ್ ಸೃಜನ್ ನಂಬರ್ 9 ಯಾಕೆ ಹೇಳ್ದ ಅಂದ್ರೆ ಯಾಕೆ ಹೇಳ್ದ ಗೊತ್ತಾ ನವಗ್ರಹ ಮಾಡಿದೀನಲ್ಲ ಅದಕ್ಕೋಸ್ಕರ ಹೊಟ್ಟೆವರಿ ನನ್ ಮಗನಿಗೆ ಬಕ್ರ ಅನ್ಬೇಡ ಬಲೆ ಬೇಜಾರಾಗುತ್ತೆ ನನ್ಗೆ 9 ಬ್ಲಾಕ್ ಮಾಡ್ಲ ಓಕೆ ಪ್ಲೀಸ್ ಪ್ಲೀಸ್ ಬ್ಲಾಕ್ ನಂಬರ್ 9 ಓಕೆ 9 ಏನಿರ್ಬೋದು ಎಷ್ಟಿರ್ಬೋದು ಜಸ್ಟ್ ಟೇಕ್ ಅ ವೈಲ್ಡ್ ಗೆಸ್ 9 ಒಂದು 30,000 ಸಿಗಬಹುದು 30,000 ನಿನ್ನ ಆಸೆ ಈಡೇರಿಸಲಿ ಅಂತ ಮಾದೇಶ್ ನಾನು ಕೇಳ್ಕೊತೀನಿ 9 ಬ್ಲಾಕ್ ಮಾಡಿದ್ವಿ 9 ಹಿಂದೆ ಯಾವ ಮೊತ್ತ ಇದೆ ಅಂತ ನೋಡೋಣ ಓಕೆ ಪ್ಲೀಸ್ ರಿವೀಲ್ ನಂಬರ್ 9 40,000 ಅಲ್ಲಿ 10,000 ಕಳಿತೀವಿ 30,000 ಈಗ ನಿನ್ನ ಖಾತೆಯಲ್ಲಿದೆ ಆದರೆ ಆದರೆ ಬ್ಯಾಂಕರ್ ಏನಪ್ಪಾ ಇವ್ರಿಗೇನಾದ್ರೂ ಸಹಾಯ ಮಾಡೋದಕ್ಕಾಗತ್ತಾ ನೆಗೆಟಿವ್ ಅಮೌಂಟ್ ಬಂದಿದೆ ಖಂಡಿತ ಸಹಾಯ ಮಾಡೋಣ
ಆದ್ರೆ ಅದಕ್ಕೆ ಅವ್ರು ಏನಾದ್ರೂ ಮಾಡಿ ತೋರಿಸ್ಬೇಕಲ್ಲ. ಪುಕ್ಸಟ್ಟೆ ದುಡ್ಡು ಕೊಟ್ಟು ನಮಗಂತೂ ಬೆಲೆ ಇರಲ್ಲ. ಪುಕ್ಸಟ್ಟೆ ದುಡ್ಡಿಗೆ ಬೆಲೆ ಇರಲ್ಲ. ಇತ್ತೀಚೆಗೆ ಕಾಲೋಯೋ ತಸ್ಮಿ ನಮ್ಮ ಸಿನಿಮಾದಲ್ಲಿ ಹಾಡು ಹಾಡಿದಾರಲ್ಲ, ಆ ಹಾಡನ್ನ ಹಾಡಿದ್ರೆ ನಮ್ಮ ಬ್ಯಾಂಕ್ ಕಡೆಯಿಂದ, ಖಂಡವಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಏನಾದ್ರೂ ಒಂದಿಷ್ಟು ಕೊಡೋಣ. ನಾನು 10,000 ಕೊಡಂಗಿದ್ರೆ ಆಡ್ತೀನಿ. ನನ್ನ ಕೈಯಿಂದ ಎಷ್ಟು ಕೊಡಕ್ಕಾಗ್ಬೋದು ಅಷ್ಟು ಕೊಡ್ತೀನಿ. ಅವನು ಹೇಳಿರೋದಕ್ಕೆ ಒಪ್ಕೊಂಡ್ರೆ ಒಂದಷ್ಟು ಅಮೌಂಟ್ ಕೊಡೋದು, ಡಿಪೆಂಡಿಂಗ್ ಆನ್ ಹೌ ಯು ವಿಲ್ ಪರ್ಫಾರ್ಮ್. ಇಲ್ಲ ಅಂದ್ರೆ ಯು ಕ್ಯಾನ್ ಪ್ರೊಸೀಡ್. ಆಫರ್ ಅದು. ಈಗ 10,000 ಕಳ್ಕೊಂಡು ಹಾಗೆ ಹೋಗೋದಕ್ಕಿಂತ ನನ್ನ ಕೈಲಾದ್ರೂ ಏನೋ ಒಂದಿಷ್ಟು ಕೊಡ್ತೀನಿ. ಓಕೆ ರೇ, ಆಡ್ಬಿಡ್ತೀನಿ, ಯಾಕೆ ಸುಮ್ಮನೆ ಆಡು. ಖಾಲಿ ರೋಡು, ಒಂಟಿಗರ್ಲು, ಕೆಂಪು ಲಿಪ್ಸು, ಕೈಲಿ ಬುಕ್ಸು, ಅವಳು ವೈಟು, ನಾನು ಡಾರ್ಕು, ಕಲರ್ ಕಲರ್ ಫೀಲಿಂಗ್ಸು. ಖಾಲಿ ರೋಡು, ಒಂಟಿಗರ್ಲು, ಕೆಂಪು ಲಿಪ್ಸು, ಕೈಲಿ ಬುಕ್ಸು. ಅಷ್ಟೇ? ನಿನ್ನ ಹತ್ರ ಏನೋ ಕೆಲಸ ಇಲ್ಲ ಸರ್, ಎಷ್ಟು ಕೊಡ್ತೀರಾ? ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಾ? ಪಟ್ಟಿದ್ದೀನಿ. ನೈವೇದ್ಯ ಬಾರಿ ನನ್ನ ಹತ್ರಕ್ಕೆ ಬಂದಿದ್ದೀರಾ, ಅದು ಒಂದು ಒಳ್ಳೆ ಉದ್ದೇಶ. ಅದಕ್ಕೆ ಒಂದು ನಿಮ್ಮ ಹಾಡಿಗೆ ನಾನು ಖಂಡವಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 5,000 ರೂಪಾಯಿಗಳನ್ನು ಕೊಡ್ತೀನಿ. 5,000 ರುಪೀಸ್. ಮಾದೇವ ಮಾದೇವ ನಮ್ದು ಅದೇ ಕಟ್ಟಣ ಬಾಳಣ ಬೆಳಗಣ, ಭರವಸೆಯೇ ಬದುಕು. ಬದುಕು ಚೆನ್ನಾಗಿ. 10,000 ರೂಪಾಯಿಗಳನ್ನ ಕಳ್ಕೊಂಡಿದ್ಯಾ? ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆದರೆ ಬ್ಯಾಂಕರ್ ಕಡೆಯಿಂದ 5,000 ರೂಪಾಯಿ ಕಳಿಸ್ಕೊಂಡಿದ್ಯಾ. ಸೊ ನಿನ್ನ ಹತ್ರ ಇರುವಂತಹ ಮೊತ್ತ 35,000. ಚಿನ್ನ, ನಿನ್ನ ಸ್ಕೂಲ್ ಅಲ್ಲಿ ಇರುವಂತ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ನಮ್ ಕ್ಲಾಸ್ ಅಲ್ಲಿ ಅಂದ್ರೆ ಪೃಥ್ವಿ ಅಂತ ಇದ್ದಾಳೆ. ನಮ್ ಸ್ಕೂಲ್ ಅಲ್ಲಿ ಅಂದ್ರೆ ನನ್ಗೆ ಅಭಿ ಇಷ್ಟ. ಅಭಿ, ಅಭಿ ಬಂದಿಯಾನ ನಿನ್ ಜೊತೆ? ಹ್ಮ್, ಬಂದಿದ್ದಾನೆ. ಇಲ್ಲಿ ಅಭಿ, ಬರಲ್ಲಿ. ಓಕೆ ಚಿನ್ನ, ನಿನಗೆ ಅಭಿ ಯಾಕೆ ಇಷ್ಟ ಹೇಳು. ಯಾಕಂದ್ರೆ ಇವ್ನ 6 ತಿಂಗಳು ಮಗು ಇರ್ಬೇಕಾದ್ರೆ ಇವ್ರ ಅಪ್ಪ ಅಮ್ಮ ಇಬ್ರು ಬಿಟ್ಟೋದ್ರು ಇವನ್ನ. ಅಂದ್ರೆ ಅಪ್ಪ ಬೇರೆ ಆದ್ರು ಅಮ್ಮ ಬೇರೆ ಆದ್ರು, ಇವ್ನ 6 ತಿಂಗಳು ಮಗು ಇರ್ಬೇಕಾದ್ರೆ. ಮತ್ತೆ ಈ ಮಗು ನೋಡ್ಕೊತಾ ಇರೋದು ಯಾರು? ಇವ್ರ ಅಜ್ಜಿ. ಅಯ್ಯೋ, ಮತ್ತೆ ವಾಪಸ್ ಬಂದೇ ಇಲ್ವಾ ಇವ್ರ ತಂದೆ ತಾಯಿ? ಅವ್ರು ಬೇರೆ ಊರೇ ಬಿಟ್ಟು ಹೊರಟವ್ರು. 6 ತಿಂಗಳ ಮಗು ಬಗ್ಗೆ ಕೇರ್ ಮಾಡಿದ್ರೆ ಅವ್ರ ಗಮನನೆ ಕೊಟ್ಟಿಲ್ಲ. ಈ ಅಭಿಗೆ ತನ್ನ ತಂದೆ ತಾಯಿಗೆ ಇಲ್ದೇ ಇರುವಂತ ಒಂದು ಕಾಳಜಿ ನಿಶ್ಚಿತ ಆಗಿದೆ. ನೀನೇನ ನೋಡ್ಕೊಳ್ಳೋದವಣ್ಣ, ಕೇರ್ಟೇಕರ ನೀನು? ಹಾ ಅಲ್ಲ, ನಿನ್ನಲ್ಲೇ ಇಷ್ಟು ಪ್ರಾಬ್ಲಮ್ಗಳಿದೆ. ನಿಮ್ ತಂದೆ ನೋಡ್ಕೋಬೇಕು, ತಾತನ 1.5 ತಿಂಗಳಿಂದ ಕಳ್ಕೊಂಡಿದ್ಯಾ, ತಾಯಿ ಇಲ್ಲ, ತಂದೆಗೆ ಇಷ್ಟೆಲ್ಲ ಸೇವೆ ಮಾಡ್ಬೇಕು, ಅದ್ರ ಮಧ್ಯದಲ್ಲಿ ಇವನ ಬಗ್ಗೆ ಇಷ್ಟು ಒಲ್ಲು. ಯಾಕಂದ್ರೆ ಇವನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ನನ್ ತಮ್ಮ ತರಾನೇ, ನಾನು ಯಾವಾಗೂ ಹಂಗೆ ಅನ್ಕೊಂತೀನಿ. ನಂತರ ಇವನಿಗೂ ಯಾರು ಇಲ್ಲ. ನಿಶ್ಚಿತ, ನಿನ್ನ ಒಂದು ಕನ್ಸರ್ನ್ಗೆ, ನಿನ್ನ ಒಂದು ಡೆಡಿಕೇಶನ್ಗೆ, ಈ ವಯಸ್ಸಲ್ಲಿ ನಿನಗಿರುವಂತ ಒಂದು ಮೆಚ್ಯೂರಿಟಿಗೆ. ಓಕೆ, ಕಂಟಿನ್ಯೂ ಮಾಡೋಣ. 4 ಚಾನ್ಸ್ ಆಯ್ತು. ಅಳಬೇಡ ಮಗು, ಅಳಬೇಡ ಕಂದ, ದೂರ ಅಳಬೇಡ ಕಂದ, ಮಾಡಬೇಡ ಒಂದ ಬನ್ನಿ. ಓಕೆ, 4 ಚಾನ್ಸ್ ಆಯ್ತು. ಈಗ ಮುಂದಿನ ನಂಬರ್ ಯಾವುದು? 1. ಓಕೆ, 1 ಬ್ಲಾಕ್ ಮಾಡೋಣ. ಲೆಟ್ ಅಸ್ ಬ್ಲಾಕ್ ನಂಬರ್ 1. ಓಕೆ, 1 ಏನ್ ಅಮೌಂಟ್ ಇದೆ ನೋಡೋಣ. ಬಾಳಣ, ಬೆಳಗಣ, ಬೆಳಗ್ಸಣ, ಬೆಳಗ್ಸಣ ಅಷ್ಟೇ. ಓಕೆ, ರಿವೀಲ್ ನಂಬರ್ 1. 1,000 ರುಪೀಸ್. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಯಾ ನೆಗೆಟಿವ್ ಬಂದಿಲ್ವಲ್ಲ, ಅದಕ್ಕೆ ಅದೇ ಖುಷಿ ಆಗ್ತಾರೆ. 1,000 ರೂಪಾಯಿ. ಈಗ 1,000 ರೂಪಾಯಿ ಗಳಿಸೋದಕ್ಕೆ ಯೋಗಿ, ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆಟ್ ಟಾಸ್? ಎಸ್ ರೆಡಿ ರೆಡಿ ರೆಡಿ. ಮದವಾ, 1,000 ರೂಪಾಯಿ ಗಳಿಸ್ಬೇಕಂದ್ರೆ ಕಾಸ್ಕೆಟ್ ಟಾಸ್. ರಾಜನ ರಾಣಿನ? ಒಂದ್ಸಲಿ ರಾಜನ್ ಕಟ್ ಬಿಟ್ಟಿದ್ದೀನಿ, ಇನ್ನೊಂದ್ಸಲಿ ರಾಜನ್ ಮೇಲೆ ಕಟ್ತೀನಿ. 1,000 ರೂಪಾಯಿ ಅವಳಿಗೆ ತುಂಬಾ ದೊಡ್ಡ ಅಮೌಂಟ್, ಕೇಳ ಅವಳು. ನಾನು ಹೌದಾ? ರಾಜನ? ರಾಜ. ಶೋರ್? ಎಸ್. ರಾಜ ರಾಣಿ? ನಿಮ್ ಏನೋ ಮೋಸ ಮಾಡ್ತಾ ಇದೆಯಾ ನನ್ಗೆ? ನಾನೇನ್ ಮೋಸ ಮಾಡ್ಲಿ? ಇರ್ಲಿ, ಪರವಾಗಿಲ್ಲ,
ಒಂದು ಸಾವಿರ ರೂಪಾಯಲ್ಲಿ ಒಂದು ಸೊನ್ನೆ ಆಗುತ್ತೆ. ನೂರು ರೂಪಾಯಿ, ನೂರು ರೂಪಾಯಿಗೆ ನಿನಗೆ ಕೊಡ್ತಾ ಇರೋವಂಥ ಒಂದು ಚಾಲೆಂಜ್, ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ ಕೇಳ್ತೀನಿ, ಲಾಜಿಕ್ ಇರುತ್ತೆ ಅದರಲ್ಲಿ, ಉತ್ತರ ಕೊಟ್ಟರೆ ನೂರು ರೂಪಾಯಿನಿಂದ ಆಗುತ್ತೆ. ಕೆಂಪು ಬಣ್ಣದ ಕಲ್ಲನ್ನು ನೀಲಿ ಬಣ್ಣದ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಈಗ ಕೆಳಗೆ ಹೋಗಿ ಬೀಳುತ್ತೆ, ನೀರಿಗೆ ಹಾಕಿದ್ರೆ ಕೆಳಗೆ ಹೋಗುತ್ತೆ. ಕೆಂಪು ಕಲ್ಲನ್ನು ನೀಲಿ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಒಳಗೋಗುತ್ತೆ. ಲಾಜಿಕಲಿ ಕರೆಕ್ಟ್ ಅದು, ಆದರೆ ನಾವು ಬಯಸ್ತಾ ಇದ್ದಂಥ ಆನ್ಸರ್ ಅಂದರೆ ಅದು ಮೊದಲು ಒದ್ದೆ ಆಗುತ್ತೆ. ಒಂದು ಆನ್ಸರ್ ಇಲ್ಲಿ ನೀನ್ ಹೇಳಿದ್ ಒಳಗೋಗುತ್ತೆ, ಅದು ಇನ್ನೇನು ಮಗಲೇ ಒದ್ದೆ ಆಗಲ್ವಾ? ಒದ್ದೆ ಆಗ 100% ಆಗುತ್ತೋ? ಫಸ್ಟ್ ಒದ್ದೆ ಆಗ, ನೀನು ಅದನ್ನ ಹೇಳಿಲ್ವಲ್ಲ, ಡ್ರೈ ಕಲ್ ಹಾಕ್ತೀವ ವೆಟ್ಟಾಗಿರೋ ಕಲ್ ಹಾಕ್ತೀವ ಅಂತ. ಇವಾಗ ನೂರು ರೂಪಾಯಿ ಕೊಟ್ರೆ ಮರ್ಯಾದೆ ನಿನ್ಗೆ, ಇಲ್ಲ ನಿಂಗಿಲ್ಲ. ಓಕೆ ಕೊಟ್ಟೆ, ತಗೋ ತಗೋ, 100 rupees ಫಾರ್ ಯು. ಥ್ಯಾಂಕ್ ಯು. ಈಗ ನಿನ್ನ ಖಾತೆಯಲ್ಲಿರೋದು 35,100 rupees. ಓಕೆ, 100 rupees ಬೆಲೆ ಇವಾಗ ಗೊತ್ತಾಯ್ತಲ್ವಾ? ಯಾಕಂದ್ರೆ ಬೇರೆಯವ್ರಿಗೋಸ್ಕರ, ಒಳ್ಳೆ ಕಾಸ್ಗೋಸ್ಕರ, ಆ ಮಗುಗೋಸ್ಕರ ನೀನು ಕಷ್ಟ ಪಡ್ತಾ ಇದೀಯ. 5 number ನಂಬರ್ 8 ಬ್ಲಾಕ್ ಮಾಡಿ. ನಂಬರ್ 8 ಬ್ಲಾಕ್ ಆಗಿದೆ. ನಿನ್ನ ಖಾತೆಯಲ್ಲಿರೋದು 35,100 rupees. ಎಂಟ್ರ ಹಿಂದೆ ಇರುವಂತಹ ಅಮೌಂಟ್ ಎಷ್ಟು? 40,000. 40,000 rupees ಗಳಿಸಬಹುದು, ಆದ್ರೆ ಅದನ್ನ ಗಳಿಸೋದಕ್ಕೆ ಮುಂಚೆ ಆಡಬೇಕು ಕಾಸ್ಕೆಟ್ ಟಾಸ್ ಫಾರ್ 40,000 rupees. ಯೋಗಿ, ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? 40,000 rupees ಒಳಗೆ ಎಷ್ಟು ದೊಡ್ಡ ಮೊತ್ತ ಅನ್ನೋದು ನಿನಗೆ ಗೊತ್ತು. ಈಗ ಇರೋದು 35,100. ಗೆದ್ದರೆ 75,100 rupees. ಆಲ್ ದ ವೆರಿ ಬೆಸ್ಟ್. ರಾಜನ ರಾಣಿ? ರಾಜಾ. ರಾಜಾ ರಾಜ ಅಂತ ಇದ್ದಾನೆ. ನೀನ್ ಹೇಳಿ ಇವಾಗ ಒಂದ್ಸಲ, ನೀನ್ ಹೇಳಿ ಆಟ ಆಡೋಣ. ರಾಜನೇ ಹೇಳಿ. ರಾಜನೇ ಇರ್ಲಿ. ಇವಾಗ ರಾಜನ ರಾಣಿನ ಅಭಿ, ರಾಜ ಬೇಕಾ ರಾಣಿ ಬೇಕಾ? ರಾಣಿ. ಅಕ್ಕನ್ ಕೇಳು, ರಾಣಿ ಬೇಕಾ ರಾಜ ಬೇಕಾ? ನನಗ್ ರಾಜ. ನಿನಗ್ ರಾಣಿನ? ರಾಜ. ರಾಜನ? ಇಬ್ರಿಗೂ ರಾಜನ? ಯೋಗಿಗೂ ರಾಜ. ಓಕೆ ರಾಜ. ರಾಜ ಅಶೋ. ಓಕೆ ಅಭಿ ಹೇಳಿದಾನೆ, ನಿಶ್ಚಿತ ಹೇಳಿದಾಳೆ. ರಾಜ ನೀನು ಹೇಳ್ತಾ ಇದೀಯ. ರಾಜ, ಆಲ್ ದ ವೆರಿ ಬೆಸ್ಟ್ ಫಾರ್ 40,000 rupees. ಯೋಗಿ ರಾಜ. ಓಕೆ, 40,000 rupees ನಾನು ನೀನು ಕೊಡ್ತಾ ಇರೋ ಅಂತ ಒಂದು ಚಾಲೆಂಜ್, ಒಂದು ಕಣ್ಣನ್ನ ಒಂದು ಇಮೇಜ್ ಅನ್ನ ತೋರಿಸ್ತೀನಿ, ಅದು ಯಾರು ಅಂತ ಗೆಸ್ ಮಾಡೋದು ಅಷ್ಟೇ, ವೆರಿ ಈಸಿ. ಓಕೆ, 40,000 rupees ಕಣ್ಣು ಯಾರ್ದಪ್ಪ? ಅಕ್ಕಿ ಪೇಟೆಲ್ಲಕ್ಕಮ್ಮ, ನಾ ಸಿಕ್ಕಾಪಟ್ಟೆಕ್ಕಿ ಕಮ್ಮ. ಪಾತ್ರದಿಂದ ನೋಡ್ಲಾ? ಕಣ್ಣಿಟ್ ನೋಡ್ಬೇಕು, ನೋಡ್ಕೊ. ಮಚ್ಚಾ, 40,000 rupees ಬ್ಯಾಂಕ್ ಹಾಕೊಂಬಿಡಿ. ಅಕೌಂಟ್ ಹಾಕೊಂಬಿಡಿ ಫಸ್ಟ್ ಹೇಳು. ಹಾಕೊಳ್ಳಿ, ಯಾರು ಹೇಳ್ತೀನಿ ಆಮೇಲೆ ಹೇಳ. ಸಾಕ, ಇವ್ರ ಹೆಸರು ಮಂಗಳ ಅಂತ. ಮಂಗಳನ? ಯಾವ ಮಂಗಳ? ಸಿದ್ಲಿಂಗ್ ಒಪ್ಪಿತಾರ ಅದು ಮಾಡೋರಲ್ಲ ಅವರು. ರಮ್ಯಾ. ರಮ್ಯಾ ನೋಡೋಣ ಯಾರದವ್. ರಮ್ಯಾ. ಜಿಂಕೆ ಮರೀನಾ ನೀ, ಜಿಂಕೆ ಮರೀನಾ. 40,000 ಯಾ? 40,000. 40,000 rupees. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. 40,000 rupees ಹೆಂಗ್ ಸೆಲೆಬ್ರೇಟ್ ಮಾಡ್ಬೇಕು? ಲೆಟ್ ಅಸ್ ಸೆಲೆಬ್ರೇಟ್. ಮೇಲು ಡ್ರೀಮಲ್ಲಿ ಬರುವೆನು.
20,000 rupees. ಶಬಾಸ್, 75,100 ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ, ಭದ್ರವಾಗಿದೆ. ಲೆಟ್ ಮೀ ರಿಮೈಂಡ್ ಯು, 12 ಫ್ಲಿಪ್ಗಳಲ್ಲಿ 6 ಫ್ಲಿಪ್ಪು ಕಂಪ್ಲೀಟ್ ಮಾಡಿದ್ಯಾ, ಇನ್ನು ಮಿಕ್ಕಿರೋದು ಕೇವಲ 6. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ನಂಬರ್ 4. ಪ್ಲೀಸ್ ಬ್ಲಾಕ್ ನಂಬರ್ 4. ಸೃಜಾ, ಈಗ ನೀನು ಲಾಕ್ ಮಾಡಿರೋ ಅಂತ ನಂಬರ್ 4, 4 ನಂಬರ್ ಇಂದ ಎಷ್ಟು ಅಮೌಂಟ್ ಇದೆ ಅಂತ ನೋಡೋಣ. ತಿರುಗಿಸಿ ಯಾಕೋ 30,000. ಓಕೆ, ಈ ಬೀಗ ಮುರಿಬೇಕು ಅಂದ್ರೆ ಖಾಸಿಗೆ ಟಾಸ್ ಗೆಲ್ಲಬೇಕು ನೀನು. ಯೋಗಿ, 30,000 ರೂಪಾಯಿಗಳಿಗೆ ಖಾಸಿಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ರಾಜನ ರಾಣಿನ? ರಾಜ. ಹರೀಶ ಆಡ್ಬಿಡ್ಲಾ ರಾಜಾಗೆ? ರಾಜನ? ರಾಜ. ರಾಜ ಸರ್, ಒಂದು ನಿಮಿಷ ಬನ್ನಿ. ಫೈನಲ್ ಕಾಲ್. ರಾಜ. ರಾಜ. ಯೋಗಿ, ಟಾಸ್ ಸೋತಿದ್ದಕ್ಕೆ 1-0. ಪ್ರತಿ ಒಂದೊಂದು ರೂಪಾಯಿ ಇಲ್ಲೇನು ಗೆಲ್ತೀಯ ಅವಳಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ. ಸೊ 3,000 ರೂಪಾಯಿಗೆ ನಾನು ನಿನಗೆ ಕೊಡ್ತಾ ಇರುವಂತಹ ಒಂದು ಚಾಲೆಂಜ್, ಒಂದು ಆಡಿಯೋ ಕೇಳಿಸ್ತೀನಿ, ಪ್ರಶ್ನೆ ಆಮೇಲೆ. ಏನಪ್ಪ ಕಂದ, ಈ ವಾಯ್ಸ್ ಯಾರದು? 3,000 ರೂಪಾಯಿಗೆ ಇದು ಹೇಳಿಲ್ಲ ಅಂದ್ರೆ 3,000 ರೂಪಾಯಿ ಸೋತೆ. ಸೋಲಕ್ಕೆ ಚಾನ್ಸ್ ಇಲ್ವಲ್ಲ. ನಾನು ನೋಡ್ದಂಗೆ ಮಾಸ್ಟರ್ ಆನಂದ್ ಅವರು ರವಿ ಸರ್ ಜೊತೆ ಈ ಸಿನಿಮಾ ಮಾಡಿಲ್ಲ. ಸೊ ಆನ್ಸರ್ ಇಸ್ ಆಬ್ವಿಯಸ್ಲಿ ಮಾಸ್ಟರ್ ಮಂಜುನಾಥ್. ಯಾ ಯಾ, ಮಾಸ್ಟರ್ ಮಂಜುನಾಥ್ ಅವರು. ನೋಡೋಣ, ಹೇಳ್ತಾ ಇರೋದು ಮಾಸ್ಟರ್ ಆನಂದ್. 3,000 ರೂಪಾಯಿ ಏನೋ ಮಾಸ್ಟರ್ ಮಂಜುನಾಥ್. ಮಾಸ್ಟರ್ ಮಂಜುನಾಥ್ ನೋಡೋಣ. Master Manjunath is the right answer. What a hat. Ninna total amount iga khateyalli irodu 78,100 rupees. Iga mukkal bhaga geddidya, but still I will tell you, you can cross 1 lakh. Next number. Negatives ide hushar. 14. Sure. Okay, please block 14. ಹದಿನಾಲ್ಕರಿಂದ ಇರುವಂತ ಮೊತ್ತ ಎಷ್ಟು? ಮೈನಸ್ ಗಿನೇಸ್ ಬಂದ್ಬಿಡ್ತಾ? ₹5,000. ಥ್ಯಾಂಕ್ ಯು. ಈಗ 5,000 ರೂಪಾಯಿಗೆ ಸುಜಾ, ನಾನು ರೆಡಿ. ನಿನ್ ಟಾಸ್ ಹಾಕಕ್ ರೆಡಿನಾ? ರೆಡಿ ಹಾಕ. ಓಕೆ, ಆಲ್ ದ ವೆರಿ ಬೆಸ್ಟ್. ರಾಜನ ರಾಣಿನ? ರಾಜ. ಶೋರ್? ಶೋರ್. 5,000 ರೂಪಾಯಿಗೆ ರಾಜ ಅಂತ ಹೇಳಿದ್ಯಾ ಯೋಗಿ? ರಾಜ. ₹5,000 ಕಂಪ್ಲೀಟ್ ಆಗಿ ನಿನ್ನ ಅಕೌಂಟ್ಗೆ ಬರಬೇಕು ಅಂದ್ರೆ ಈಗ ಒಂದು ಸಣ್ಣ ಒಂದು ಚಾಲೆಂಜ್ ಅನ್ನ ಮಾಡಬೇಕು. ಅದೇನು ಅಂದ್ರೆ, ನಾನು ರೆಡಿ. ಓಕೆ ಯೋಗಿ, ಈಗ ನೀನ್ ಮಾಡಬೇಕಾಗಿರುವಂತ ಒಂದು ಸಿಂಪಲ್ ಚಾಲೆಂಜ್, 5,000 ರೂಪಾಯಿಗೆ ಇಲ್ಲಿ ಬಕೆಟ್ ಇದೆ, ಇಲ್ಲಿ ಬಾಲ್ ಗಳಿದೆ, ನಿನ್ನ ಕೈಯಲ್ಲಿ ಬ್ಯಾಟ್ ಇದೆ. ಸೊ ಒಂದು ಬಾಲ್ ತಗೊಂಡು ನೀನು ಎರಡು ಬ್ಯಾಟ್ ಅಲ್ಲಿ ಆಲ್ಟರ್ನೇಟ್ ಹಿಂಗೆ ಹೊಡ್ಕೊಂಡು ಪಟ 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 ಅಂತ ಬಂದು ಅದ್ರಲ್ಲಿ ಹಾಕ್ಬೇಕಷ್ಟೇ. ಅದ್ರೊಳಗ 5 ಬಾಲ್ ಹಾಕ್ಬೇಕು ಮಿನಿಮಮ್. ನಾನು ರೆಡಿನೇ ಅಂದಿಲ್ಲ. ನಾನು ಆಡೋನು, ನಾನು ರೆಡಿ ಅಂತೀನಿ. ಅವಾಗ ಹಾಕು. ರೆಡಿ? ರೆಡಿನಾ? ಇರ್ರಿ, ನಿಮ್ ಮುಂದಿನ ಪಿಕ್ಚರ್ ಯಾವುದು? ಆಲ್ಟರ್ನೇಟ್ ಮಿನಿಮಮ್ 5 ಹಾಕಾಯ್ತು. ಹಾಕು. 5,000 rupees. ಒಡೆ ಹೇಳು. ಕಂಗ್ರಾಚುಲೇಷನ್ಸ್, 5,000 ರೂಪಾಯಿ ನಿನ್ನ ಖಾತೆಗೆ.
ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಚಾನ್ಸ್ ಇರೋದು ಈಗ ಓನ್ಲಿ ಫೋರ್ ಚಾನ್ಸಸ್ ಕಮಾನ್ ನೆಕ್ಸ್ಟ್ ನಂಬರ್ ಓಕೆ ಒಂದು ಇರ್ಲಿ ಟ್ರೈ ಮಾಡೋಣ ಹದಿನಾರು 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 ಓಕೆ ಸೊ ಬ್ಲಾಕ್ ಮಾಡ್ಲಾ ಮೇಡಮ್ ಮಾಡ್ಲಾ ಪ್ಲೀಸ್ ಬ್ಲಾಕ್ ನಂಬರ್ ಸಿಕ್ಸ್ಟೀನ್ ಹದಿನಾರು ಹದಿನಾರರ ಹಿಂದೆ ಯಾವ ಮೊತ್ತ ಇದೆ ಅಂತ ನೋಡೋಣ ಪ್ಲೀಸ್ ರಿವೀಲ್ ನಂಬರ್ ಸಿಕ್ಸ್ಟೀನ್ ಎಂಬತ್ಮೂರು ಸಾವಿರದ ನೂರು ರೂಪಾಯಿ ಮೈನಸ್ ಟ್ವೆಂಟಿ ಫೈವ್ ಐವತ್ತೆಂಟು ಸಾವಿರದ ನೂರು ರೂಪಾಯಿ ಕಣ್ಣುವ ಕೋಆಪರೇಟಿವ್ ಬ್ಯಾಂಕ್ ರೆಡಿ ಇದೆ ಆಫರ್ಗೆ ಏನ್ ಮಾಡ್ಬೇಕು ಇವನು ಏನ್ ಮಾಡ್ಬೇಕು ಅಂತ ನೀನೇ ನೋಡ್ಬಿಟ್ಟು ಹೇಳು ಮಾದೇವ ನಿನಗೆ ಬರೀ ದುಡ್ಡು ಮಾತ್ರ ಅಲ್ಲ ಇದರಲ್ಲಿ ಸಪೋರ್ಟ್ ಮಾಡೋದಕ್ಕೆ ಬ್ಯಾಂಕರು ಬರ್ತಾನೆ ಕಮನ್ ಬ್ಯಾಂಕರ್ ಸಿಚುವೇಶನ್ ಏನು ಅಂದ್ರೆ ನೀನು ಪ್ರೊಡ್ಯೂಸರ್ ಆಗಿ ಬರಬೇಕು ಹೀರೋಯಿನ್ ಆಗಿ ಬರಬೇಕು ಹೀರೋ ಶೂಟಿಂಗ್ ಬರಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ ಶೂಟಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಂತ ಜಾಗ ಸ್ವಿಟ್ಜರ್ಲ್ಯಾಂಡ್ ಮಾಡ್ತಾ ಇರೋದು ಸುಂಕದ ಕಟ್ಟೆಲಿ ಅದಕ್ಕೋಸ್ಕರ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೀನು ಪ್ರೊಡ್ಯೂಸರ್ ಆಗಿ ಬಂದು ಕನ್ವಿನ್ಸ್ ಮಾಡಬೇಕು ಹೀರೋಯಿನ್ ಆಗಿ ಬಂದು ಕನ್ವಿನ್ಸ್ ಮಾಡಬೇಕು ಒಟ್ಟಿನಲ್ಲಿ ಕನ್ವಿನ್ಸ್ ಆಗಬೇಕು ಯಾರು ಕನ್ವಿನ್ಸ್ ಆಗ್ತಾನೆ ಗೊತ್ತಿಲ್ಲ ಹೀರೋ ಬಂದು ನಮ್ಮ ಬ್ಯಾಂಕರ್ ಇಂಥ ಅವಕಾಶ ನನಗೆ ಇನ್ನೆಲ್ಲ ಸಿಗುತ್ತೆ ನಾನು ರೆಡಿ ಅಣ್ಣ ಯಾವ ಇರೋ ಆಗಲಿ ಅಣ್ಣ ಬರಲಿ ನಿಂತ್ಕೋ ನೀನು ಪರಕಾಯ ಪ್ರವೇಶ ಮಾಡ್ಬೇಕೀಗ ಮುಲಾಜಿ ನಾವು ಪಾತ್ರ ಅಂದ್ರೆ ಮೈ ಮೇಲೆ ಎಳ್ಕೊಂಡ್ಬಿಡ್ತೀವಿ ಓಕೆ ಕಣ್ಮುಚ್ಚು ಕಣ್ಮುಚ್ಚು ಕರೆಕ್ಟಾಗಿ ಮಾಡ್ಬೇಕು ಏ ಲೂಸ್ ಮಾತಾ ಯೋಗಿ ಯಾಕೆ ಹೆಂಗಾಡ್ತಾವ್ರಿ ಇವರು ನಾನು ಲೂಸ್ ಮಾತಾಡ ಅದಕ್ಕೆ ಲೂಸ್ ಆಗ್ಬಿಟ್ಟಿನಿ ಲೂಸ್ ಮಾಡ ರೆಡಿ ರೆಡಿನಾ ರೆಡಿ ಕೋಪ ಮಾಡ್ಕೋ ಕೋಪ ಮಾಡ್ಕೋ ಜಾಸ್ತಿ ಮುಂದೆ ಕೋಪಡ ಬೈಲಿ 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 ನಿಂತ್ಕೋ ಜಾಸ್ತಿ ಮುಂಬಡ ಇಲ್ಲ 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 ಹಾ ಓಕೆ ಕೋಪ ಕೋಪ ಓಕೆ ನೀನು ಹೋಗಪ್ಪ ಪ್ರೊಡ್ಯೂಸರ್ ಏನಪ್ಪ ಯೋಗಿ ಶರ್ಟ್ ಹಿಡಿದೆ ಪಾಪ ಮಾಬಿಡು ಅಂಕಲ್ ಎಲ್ರಿ ಎಲ್ಲಿ ಅಂಕಲ್ ಬೇಕು ಬ್ಯಾಲೆನ್ಸ್ ಚೆಕ್ ಇಲ್ಲಿ ಎಲ್ಲಿ ಕೊಟ್ಟಿದ್ದೀರ ನೀವು ಕೊಟ್ಟಿದ್ದೀನಲ್ಲಪ್ಪ ನೀನೆಲ್ಲ ಕಳ್ಳಕೊಂಬಿಟ್ಟಿರ್ತ ನೋಡು ಅರ್ಧ ಮಾತ್ರ ಅಡ್ವಾನ್ಸ್ ಅಂತ ಕೊಟ್ಟಿರೋದು ಮಿಕ್ಕಿದ್ದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ ಎಲ್ಲಿದೆ ಡಬ್ಬಿಂಗಲ್ಲಿ ಕೊಡ್ತೀನಿ ಬಾಪ ಈಗಲೇ ಕೊಟ್ಬಿಟ್ಟು ಡಬ್ಬಿಂಗ್ ಅಂತ ನಮಗೂ ಎಂಟು ಸಿನಿಮಾದಲ್ಲಿ ನಾವು ಯಾವ ಮಾಡಿದೀವಿ ಈಗ ಎಲ್ಲ ಅಡ್ವಾನ್ಸ್ ಇಸ್ಕೊಂಡು ಆಮೇಲೆ ಡಬ್ಬಿಂಗ್ ಮಾಡೋದು ನಾನು ಬೇರೆ ಪ್ರೊಡ್ಯೂಸರ್ ತರಲ್ಲಪ್ಪ ಕೊಡ್ತೀನಿ ಬಾ ಎಲ್ಲ ಪ್ರೊಡ್ಯೂಸರ್ಗಳು ಇದೇ ಕತೆ ಹೇಳೋದು ನನ್ನ ಹತ್ರ ನಾನು ಬರಲ್ಲ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ರೆ ಯಾಕೆ ನಮ್ಮನ್ನು ಸುಂಕಿಸ್ ಕಟ್ಟಲ್ಲಿ ಸಾಯಿಸ್ತಾ ಇದ್ದೀರಾ ಬರಲ್ಲ ಹೋಗಿ ಇವ್ರ ಅಪ್ಪನ್ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಪ್ಲೀಸ್ ನಿನ್ಗಲ್ಲ ಬಾಪ ಪ್ಲೀಸ್ ಬರಲ್ಲ 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 ಅಪ್ಪ ಒಂದು ಗಂಟೆ ಆಗೋಯ್ತು ಊಟ ಮಾಡ್ಕೊಂಡ್ ಬರ್ತೀವಿ ಹೋಗ್ಲಿ ಊಟ ಮಾಡಿದ್ಮೇಲೆ ಮಾಡೋಣ ಊಟ ಅಲ್ಲ ನನಗೆ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋದ್ರೆ ನಾನು ಬಂದು ಶೂಟಿಂಗ್ ಬರೋದು ಅಲ್ಲಿ ತುಂಬಾ ಚಳಿ ಅಂತೆ ನಿನ್ನ ಆರೋಗ್ಯ ಕೆಟ್ಟೋದ್ರೆ ಆಮೇಲೆ ಸುಮ್ಮನೆ ನಿಮ್ಮ ಅಪ್ಪ ಬೈತಾರಬೇಕು ನಮ್ಮ ಫ್ರೆಂಡ್ಸ್ ಅವ್ರು ಇವರು ಕೊಟ್ಟು ನಮ್ಮ ಹತ್ರ ಸ್ವೆಟರ್ಗಳು ಇವೆ ಅವ್ನು ಹಾಕೊಂಡೆ ಬರ್ತೀವಿ ನಾವು ನಮ್ಗೆ ಯಾವ ಚಳಿನೂ ಆಗಲ್ಲ ಸ್ವಿಟ್ಜರ್ಲ್ಯಾಂಡಿಗೆ ಏರ್ಪಾಟ್ ಮಾಡಿ ಇವ್ನು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಕಲ್ಸೋರ್ನ ಕಲ್ಸಿದ್ರೆ ಆಗೋದು ನಾವ್ ಯಾರು ಬಂದ್ರು ಬಗ್ಗಲ್ಲ ಗಾಂಧಿನಗರ ಪೂರ್ತಿ ಹೇಳಿದ್ರಿ ನನ್ ಮಗ ನಾಕಂಬಿಡ ಅಂತ ಹಾಕೊಂಡು ಅಳ ಆಗೋದು ನೆಕ್ಸ್ಟ್ ಹೀರೋಯಿನ್ ಹಿಂಗವಯ್ಯ ನಾವ್ ಯಾರು ಬಂದ್ರು ಕಾಣ ಪ್ರೊಡ್ಯೂಸರ್ ಬರ್ಲಿ ಡೈರೆಕ್ಟ್ ಹೋಗಿ ಅಡಿಯರ್ ಎಲ್ಲಿದ್ದೀರಿ ಇಷ್ಟೊತ್ತು ನೀನು ನಾನು ಸ್ಪಾಟ್ ಅಲ್ಲಿ ಕಾಯ್ತಾ ಇದ್ದೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡು ಯಾಕೆ ಕಾಯೋದಕ್ಕೆ ಹೋದೆ ನಾನು ಇಲ್ಲೇ ನಿಂತಿದ್ದೆ ತಾನೆ ಇಲ್ಲೇ ಒಂದು ಚೇರ್ ಹಾಕಿಸ್ತಾ ಇದ್ದೇನೆ ಇಲ್ಲಿಗೆ ಬಂದ್ಬಿಡ್ಬೇಕಿತ್ತು ಏನಿದು ನೇಲ್ ಪಾಲಿಶ್ ಕಲರ್ ಈ ತರ ಇದೆ ಅದು ಇನ್ವಿಸಿಬಲ್ ನೇಲ್ ಪಾಲಿಶ್ ಅದು ಕಾಣಲ್ಲ ನೋಡು ಈಗ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡ ಏ ತು ಸುಮ್ಮನೆ ಇರು ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ಯಾರು ನೋಡದೆ ಇರೋವಾಗ ಈ ತರ ಎಲ್ಲ ಮಾಡ್ಬೇಕು ಓಕೆ ಅಲ್ಲ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ರಲ್ವಾ ನಾನು ನೀನು ನನ್ನ ಜೊತೆ ಇರ್ತೀಯ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ ಅಂತ ನಾನು ಸ್ಕೆಚ್ ಹಾಕಿದ್ದೆ ಇವ್ರು ಬಂದು ಎಲ್ಲ ವ್ಯವಹಾರನೂ ಸುಂಕದ ಕಟ್ಟಲ್ಲೇ ಮುಗಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಲ್ವಾ ಹೋಗೋಣ ನೋಡು ನಿನ್ ಮನ್ಸ್ ಪಟ್ರೆ ಇನ್ನೊಂದು ಸಿನಿಮಾ ಮಾಡ್ಬೋದು ಅಲ್ಲೆಲ್ಲ ಹೋಗ್ಬೋದು ಬಟ್ ಈಗ ಕಮಿಟ್ ಆಗ್ಬಿಡ್ದೆ ಅಲ್ಲ ಈ ತರ ಮಾಡೋದು ತಪ್ಪು ಅಲ್ಲ ನಾನು ನೀನು ಅಲ್ಲಿ ಹೋಗೋದಂತ ಡಿಸೈಡ್ ಆದ್ಮೇಲೆ ತಾನೇ ನಾನು ನಿನ್ನ ಈ ಸಿನಿಮಾಕ್ಕೆ ಬುಕ್ ಮಾಡಿದ್ದು ನನ್ನಿಂದಲೇ ತಾನು ನೀನು ಈ ಬುಕ್ ಆಗಿದ್ದು ನಿನ್ಗೆಲ್ಲ ಹೇಳ್ಬೇಡ ಬೇಬಿ ಪ್ಲೀಸ್ ನೋಡು ನಿನ್ ಕಣ್ಣಲ್ಲಿ ನೀರ್ ಹಾಕ್ಬೇಡ ನೀನು ನಿನ್ ಕಣ್ಣಲ್ಲಿ ನೀರ್ ಹಾಕೋದು ನನಗೆ ಇಷ್ಟ ಆಗಲ್ಲ ಅಳ್ಬಾರ್ದು ಸಿನಿಮಾ ಮಾಡ್ಬಿಡ್ತೇನೆ ಸಿನಿಮಾ ಚಿನ್ನು ಸ್ಮೈಲ್ ಸ್ಮೈಲ್ ನೋಡು ಸಿನಿಮಾ ಮಾಡ್ಕೊಂಡ್ಬಿಡ್ತೇನೆ ಡೈರೆಕ್ಟರ್ಗೋಸ್ಕರ ಬರ್ತಿಲ್ಲ ಪ್ರೊಡ್ಯೂಸರ್ಗೋಸ್ಕರ ಬರ್ತಿಲ್ಲ ನಿನಗೋಸ್ಕರ ಬರ್ತಾ ಇದ್ದೀನಿ ಆದ್ರೆ ಒಂದು ಹಳೆ ಕಮಿಟ್ಮೆಂಟ್ ಬ್ಯಾಲೆನ್ಸ್ ಇದೆ ಅದು ಇದು ಸೇರಿ ಎರಡಾಯ್ತು ಅದನ್ನ ಆದಷ್ಟು ಬೇಗ ತೀರಿಸ್ಬಿಡ್ಬೇಕು
ಸರಿ, ಈಗ ಇವನ ಪರ್ಫಾರ್ಮೆನ್ಸ್ಗೆ 25,000 ಮೈನಸ್ ಕಳೆದಿದೆ, ಆದರೆ ಎಷ್ಟು ಕೊಡಬಹುದು ಬ್ಯಾಂಕರ್? ಅಣ್ಣ, ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಟೋಟಲ್ 5,000 ರೂಪಾಯಿಗಳು ನಾನು ಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. 5,000 ರೂಪೀಸ್. 25,000 ಹೋಯ್ತು. ಸೊ ಐ ಎಮ್ ವೆರಿ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆದ್ರೆ 5,000 ರೂಪಾಯಿ ಬ್ಯಾಂಕರ್ ಕೊಟ್ಟಿರೋದ್ರಿಂದ ನಿನ್ನ ಖಾತೆಯಲ್ಲಿ ಇರುವಂತಹ ಮೊತ್ತ 63,100 ರೂಪಾಯಿ. 9 ಚಾನ್ಸ್ಗಳಾಗಿದೆ, ಉಳಿದಿರೋದು ಕೇವಲ 3 ಚಾನ್ಸ್. ಯೋಗಿ, ನೆಕ್ಸ್ಟ್ ನಂಬರ್ 10. 10 ಐಶಾ, ಮೈನಸ್ ಬರ್ಬೋದು, ಲಕ್ಷ ಬರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಐ ಡೋಂಟ್ ನೋ, ಬಟ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಲೆಟ್ ಮೀ ಬ್ಲಾಕ್ ನಂಬರ್ 10. 10 ಹಿಂದೆ ಇರುವಂತಹ ಮೊತ್ತ ಎಷ್ಟು? 15,000. ಯೋಗಿ, 15,000 ರೂಪಾಯಿಗೆ ಐ ಯು ರೆಡಿ ಟು ಪ್ಲೇ ಕಾಸ್ಕಿ ಟಾಸ್? ರೆಡಿ. ರಾಣಿ, 15,000 ರೂಪಾಯಿಗೆ ರಾಣಿ ಅಂತ ಸೆಲೆಕ್ಟ್ ಮಾಡಿದ್ದೆ. ನಿನ್ನ ಅಮೌಂಟ್ ಅಲ್ಲಿರುವಂತಹ ಮೊತ್ತ 63,100 ರೂಪಾಯಿ. ಇದು ಗೆದ್ರೆ 78,100 ರೂಪಾಯಿ ಆಗುತ್ತೆ, ಸೋತರೆ 1,500 ರೂಪಾಯಿ ಆಗುತ್ತೆ. ಓಕೆ, ನಿನ್ನ ಉತ್ತರ ರಾಣಿ, ರಾಜ. ಐ ಆಮ್ ವೆರಿ ವೆರಿ ಸಾರಿ. 1-0 ಗಾನ್. 1,500 ರೂಪಾಯಿ ಗಳಿಸ್ಕೋಬಹುದು, ಅದು ಮುಂದೆ ಬರುವಂತ ಟಾಸ್ಕ್ ಅನ್ನ ಮಾಡಿದರೆ ಮಾತ್ರ. ರೆಡಿ. ಓಕೆ, ಒಂದು ಪ್ರಶ್ನೆ ಪ್ಲೇ ಮಾಡ್ತೀನಿ ನೋಡು. ನಿನ್ನ ಪ್ರಶ್ನೆ, ಇವರಲ್ಲಿ ಕನ್ನಡ ನೆಟ್ಟಿಗೆ ಅಂದ್ರೆ ಸ್ಪಷ್ಟವಾಗಿ ಮಾತಾಡುವವರು ಯಾರು? ನಿನಗಿರೋ ಚಾಯ್ಸ್ ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಪೂಜಾ ಗಾಂಧಿ, ದೀಪಿಕಾ ಪಡುಕೋಣ್. ಒಂದೊಂದು ಬುದ್ಧಿಗಳು ತಪಸ್ ಮಾಡಿ ಪಡಿಬೇಕು. ದೀಪಿಕಾ ಪಡ್ಕೋ. ದೀಪಿಕಾ ಪಡ್ಕೋ. ಆ ಹುಡುಗಿ ಕನ್ನಡದವರಲ್ಲವೇ? ಅಲ್ಲವೇ. ಆದ್ರೆ ಪೂಜಾನ ಅಪ್ರಿಷಿಯೇಟ್ ಮಾಡ್ಬೇಕು ಕನ್ನಡದವ್ರ. ಪೂಜಾನ ಅಪ್ರಿಷಿಯೇಟ್ ಮಾಡ್ಬೇಕು, ಬಿಕಾಸ್ ಯಾವ್ದೋ ಭಾಷೆಯಿಂದ ಬಂದು ಇಲ್ಲಿ ಕನ್ನಡ ಕಲ್ತ್ಕೊಂಡು. ಓಕೆ ಬ್ಯಾಂಕರ್, ಸರಿಯಾದ ಉತ್ತರನ ಇಲ್ವಾ? 1,500 ರೂಪೀಸ್. ಕಂಗ್ರಾಚುಲೇಷನ್ಸ್, ಬಟ್ 15,000 ರೂಪಾಯಿ ಗೆಲ್ಲಬಹುದಾಗಿತ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಫಾರ್ ದಟ್. ಈಗ ನಿನ್ನ ಖಾತೆಯಲ್ಲಿ ಉಳ್ಕೊಂಡಿರೋದು 64,600 ರೂಪಾಯಿ. 64,600. ಉಳಿದಿರೋದು ಎರಡೇ ಚಾನ್ಸ್. ನೆಕ್ಸ್ಟ್ ನಂಬರ್ 13. 13. 13 ಬ್ಲಾಕ್ ಮಾಡ್ಲಾ? ಪ್ಲೀಸ್ ಬ್ಲಾಕ್ ನಂಬರ್ 13. 13 ಬ್ಲಾಕ್ ಆಗಿದೆ. 13 ಹಿಂದೆ ಇರುವಂತಹ ಮೊತ್ತ ಎಷ್ಟು? 64,600 ಮೈನಸ್ 50,000, 14,600. ನಾನು ನಿನಗೆ ಆಟ ಆಡೋದಕ್ಕೆ ಮುಂಚೆ ಕೊಟ್ಟಂತಹ ಮೊತ್ತ 25,000, ಅದಕ್ಕಿಂತ ಕಡಿಮೆ ಹೋಗಿದೆ. ಈಗ ಕಳ್ಕೊಂಡಿರೋ ದುಡ್ಡಿಗೆ ಎಷ್ಟು ಬೇಜಾರಾಗ್ತಿದೆ? ತುಂಬಾನೇ ಬೇಜಾರಾಗ್ತದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ನನ್ನ ಕಾಸು ಹೋಗಿದ್ರೆ ಏನು ಬೇಜಾರು ಅನ್ನಿಸ್ತಾ ಇರಲಿಲ್ಲ. ಬನ್ನಿ, ಒಂದ್ ಸ್ವಲ್ಪ ಪಾಸಿಟಿವ್ ಎನರ್ಜಿ ತುಂಬಿಸ್ಬೇಕು. ಇನ್ನೊಂದ್ ಚಾನ್ಸ್ ಇದೆ, ಟೆನ್ಷನ್ ಮಾಡ್ಕೊಂಬೇಡ. ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ.
ಇದೇ ಧೈರ್ಯವಾಗಿ ಇದೇ ಧೈರ್ಯದಿಂದ ಹೋಗಿ ಕೂತ್ಕೋ. ಅವನು ಎಷ್ಟು ಚೆನ್ನಾಗಿ ಕೂತಿಯಾನ ಅಭಿ. ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಏನಾದರೂ ವ್ಯವಸ್ಥೆ ಮಾಡೋಣ. ಟಾಸ್ಕ್ ಮಾಡಲೇಬೇಕು. ದಟ್ ಇಸ್ ದಿ ಮಾಡ್ತೀನಿ, 100% ಮಾಡ್ತೀನಿ ನಾನು. ನಿಮಗೆ ಒಂದು ಚಾಲೆಂಜ್ ಅನ್ನು ಕೊಡ್ತಾ ಇದ್ದೀನಿ, ಅದರ ಹೆಸರು ಮರುಗುಳಿ ಮಾದೇವ. ಓಕೆ, ಈಗ ಸಿಚುವೇಶನ್ ಅರ್ಥ ಮಾಡ್ಕೊ. ನೀನು ಕಸ್ಟಮರು, ಹೋಟ್ಲಿಗೆ ಬಂದಿದ್ಯಾ, ಊಟ ಮಾಡಬೇಕು. ಇಲ್ಲಿರುವಂಥ ನಮ್ಮ ಬ್ಯಾಂಕರು ನಿನ್ನ ಹತ್ರ ಬಂದು ಆರ್ಡ್ರನ್ನು ತಗೋತಾನೆ. ಸಿಂಪಲ್. ಆದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ಎಂಥ ಟ್ವಿಸ್ಟ್ ಮಾರಯ್ಯ? ಈತನಿಗೆ 30 ಸೆಕೆಂಡ್ ಮೇಲೆ ಮೆಮೊರಿ ಇರಲ್ಲ. ಓ ಮೈ ಗಾಡ್. ಸೊ ನೀನು ಆರ್ಡ್ರ್ ಬೇಗ ಹೇಳಬೇಕು, 30 ಸೆಕೆಂಡಲ್ಲಿ ಅವನಷ್ಟು ತಂದಿಡಬೇಕು. 30 ಸೆಕೆಂಡಲ್ಲಿ ನೀನು 100 ರೂಪಾಯನ್ನ ಖರ್ಚು ಮಾಡಬೇಕು. 100 ರೂಪಾಯಿ ಆರ್ಡರ್ ಪ್ಲೇಸ್ ಮಾಡಬೇಕು, ಇವನು ತಂದು ಕೊಡಬೇಕು. ಏನೇನು ಐಟಮ್ ಇದೆ ಅನ್ನೋದನ್ನ ಅಲ್ಲಿ ಡಿಸ್ಪ್ಲೇ ಹಾಕ್ತೀನಿ ನೋಡ್ಕೊ. ಚಾರ್ಮಿನಾರ್, ಚಂಪಕಲೈ, ಮೈರಾ, ಮೈಸೂರು ಪಾಕ್, ವರದನಾಯಕ ವಡೆ, ಕಟಾರಿ ವೀರ ಕಾರಬೋತ್, ಪುಟ್ಟಂಜ ಪೂರಿ ಸಾಗು, ಪರಮಾತ್ಮ ಫಲಾವ್, ಜೋಗಯ್ಯ ಜಿಲೇಬಿ, ಇಬ್ಬನಿ ಕರಗಿತು ಇಡ್ಲಿ, ಕಸ್ತೂರಿದೇವ ಸಕಾಫಿಟ್ಟಿ, ಚಿಂಗಾರಿ ಚಿತ್ರಾನ್ನ, ಅದ್ದೂರಿ ಅನ್ನ ಸಾಗು, ಕೋಟಿಗೊಬ್ಬ ರೊಟ್ಟಿ ಕರಿ. ನಮಸ್ಕಾರ ಸರ್. ವೆಲ್ಕಮ್ ಟು ಕಾಸ್ಕಟಾಸ್ ಖಾನಾವಳಿ. ಮಾಲಕರು ಸೃಜನ್ ಲೋಕೇಶ್, ಹಿಂಬಾಲಕರು ಜಾಂಗಿ ರಮೇಶ್. ಓಕೆ, ಹ್ಯಾಡ್ ಯುವರ್ ಲಂಚ್ ಸರ್? ಹ್ಯಾಡ್ ಯುವರ್ ಡಿನ್ನರ್ ಸರ್? ಇಲ್ಲ, ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ. ಆರ್ಡರ್ ಜೆಟ್ ಲ್ಯಾಗ್ ಸರ್? ಜೆಟ್ ಲ್ಯಾಗ್ ನನಗೆ ಹೋಗ್ಲಿ. ಆರ್ಡರ್ ಕೊಡ್ತೀನಿ ತಗೊಳ್ಳಿ ಒಂದು ನಿಮಿಷ ಪ್ಲೀಸ್. ಒಂದು ಅದ್ದೂರಿ ಅನ್ನ ಸಾಗು ಸರ್. ಅದ್ದೂರಿ ಅನ್ನ ಸಾಗು. ಅನ್ನ ಸಾಗು ಸರ್? ಈ ಅನ್ನ ಅಂದ್ರಲ್ಲ, ಅದೇನು ಕುಚ್ಚಿಲಕ್ಕಿದೋ ಅಥವಾ ಸುಮ್ಮನೆ ನಾರ್ಮಲ್ ರೈಸ್? ನಾರ್ಮಲ್ ರೈಸ್. ನಾರ್ಮಲ್ ರೈಸ್. ನಾರ್ಮಲ್ ರೈಸ್ ಸರ್. ಅನ್ನ ಅಂದ್ರಲ್ಲ, ಅದು ವಿತ್ ಸಾಲ್ಟ್ ಅಥವಾ ವಿತೌಟ್ ಸಾಲ್ಟ್? ಸಾಲ್ಟ್ ಸರ್. ವಿತ್ ಸಾಲ್ಟ್ ಸರ್. ರೆಡ್ ಸಾಲ್ಟ್ ಅಥವಾ ವೈಟ್ ಸಾಲ್ಟ್? ವೈಟ್. ವೈಟ್ ಸರ್. ವೈಟ್ ಸಾಲ್ಟ್. ಆಮೇಲೆ ಒಂದು ಅಲ್ಲ ಸರ್, ಈ ಸಾಗು ಅಂದ್ರಲ್ಲ, ಅದೇನು ವೆಜಿಟೇಬಲ್ ಸಾಗು ಆಗ್ಬೇಕಾ? ವೆಜಿಟೇಬಲ್ ಅಂದ್ರೆ ಯಾವ್ಯಾವ ತರಕಾರಿ ಬಳಸಬೇಕು ಅಂದ್ರೆ ನಮ್ಮ ಇದು ಹೋಟೆಲ್ ನಲ್ಲಿ? ಚಾರ್ಮಿನಾರ್, ಚಂಪಾಕಲಿ. ಅಲ್ಲ ಸರ್, ಸಾಗೋದೇ ಕಂಪ್ಲೀಟ್ ಮಾಡಿಲ್ಲ, ಆಗ್ಲೇ ಚಂಪಾಕಲಿಗೆ ಹೋಗ್ಬಿಟ್ರಲ್ಲ ನೀವು. ಈಗ ಅದೇನು ತರಕಾರಿ ಅಂದ್ರೆ ಯಾವ್ಯಾವ ತರಕಾರಿ ಇರ್ಬೇಕು ಅಂತ ಹೇಳ್ಬಿಡಿ. ಯಾಕಂದ್ರೆ ನಮಗೆ ಈ ಅತಿಥಿಗಳು ಇದಾರಲ್ಲ, ಅವ್ರು ದೇವ್ರ ಸಮಾನ ಸರ್. ಅವ್ರನ್ನ ತೃಪ್ತಿ ಪಡಿಸಿದ್ರೆ ನಾವು ತೃಪ್ತಿ ಆಗೋದು ಸರ್. ಟೈಮ್ ಅಪ್. ಗುಡ್ ಮಾರ್ನಿಂಗ್ ಸರ್. ಕಾಸ್ಕೆಟಾಸ್ ಖಾನಾವಳಿಗೆ ವೆಲ್ಕಮ್ ಸರ್. ಟೈಮ್ ಅಪ್. ನಮಸ್ಕಾರ ಸರ್, ವೆಲ್ಕಮ್ ಟು ಕಾಸ್ಕೆಟಾಸ್ ಖಾನಾವಳಿ. ಯುವರ್ ಆರ್ಡರ್ ಪ್ಲೀಸ್ ಸರ್. ಹ್ಯಾವ್ ಇಸ್ ಯುವರ್ ಜೆಟ್ ಲಾಗ್ ಸರ್? ಹ್ಯಾಡ್ ಯುವರ್ ಡಿನ್ನರ್ ಸರ್? ಹ್ಯಾಡ್ ಯುವರ್ ಕಾಫಿ ಸರ್? ಚೆನ್ನಾಗಿದೆ. ಒಂದು ಚಾರ್ಮಿನಾರ್ ಚಂಪಾಕಲಿ, ಮೈದಾ ಹಿಟ್ಟು. ಮೈದಾ ಹಿಟ್ಟು? ಹಾ, ಮೈದಾ ಹಿಟ್ಟು. ಆಮೇಲೆ ಸರ್, ಅದರಲ್ಲಿ ಶುಗರ್ ಹಾಕ್ತೀವಿ, ವಿತೌಟ್ ಶುಗರ್ ಮಾಡ್ತೀವಿ. ಅದ್ರಲ್ಲಿ ಯಾವ್ದು ಬೇಕು ಸರ್? ಸ್ವೀಟ್ ಆದ್ಮೇಲೆ ಶುಗರ್ ಬಂದೇ ಬರುತ್ತೆ, ಕಪಾಳಕ್ಕೆ ಕೊಡ್ಬಿಡ್ತೀನಿ. ಅಲ್ಲ, ನೀವು ಹಂಗ ಆರ್ಡರ್ ಮಾಡಿದ್ರೆ ಸ್ವೀಟ್ ಚಂಪಾಕಲಿ ಬೇಕು ಅಂತ ಹೇಳ್ಬೇಕು ಸರ್. ಸ್ವೀಟ್ ಚಂಪಾಕಲಿ? ಸ್ವೀಟ್ ಚಂಪಾಕಲಿ? ಸ್ವೀಟ್ ಚಾರ್ಮಿನಾರ್ ಚಂಪಾಕಲಿ ಸರ್. ಅದ್ರಲ್ಲಿ ರೆಡ್ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ, ಗ್ರೇ ಕಲರ್ ಬರುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಸರ್? ನನಗೆ ಗ್ರೀನ್ ಕಲರ್ ಸಾಕು. ಇದ್ರ ಮೇಲೆ ಜಾಸ್ತಿ ಕೇಳಂಗಿಲ್ಲ, ಒಂದು ಅದ್ದೂರಿ ಅನ್ನ ಸಾಗು. ಈಗ ಮೊದಲು ನಮ್ಮ ಹೋಟ್ಲಿಗೆ ಬಂದಿದ್ರೆ ಒಂದು ಸ್ವಲ್ಪ ತಣ್ಣ ನೀರು ಕುಡಿಯಿರಿ ಸರ್. ಈ ಪ್ಲೇಟಲ್ಲಿ ನೀವು ಕೈ ತೊಳಿರಿ ಸರ್, ಯಾಕಂದ್ರೆ ಊಟ ಎಲ್ಲ ತಂದಾದ್ಮೇಲೆ ಊಟ ಮಾಡಬೇಕು. 4 3 ಸರ್. 2 ತಗೊಂಡ. ಟೈಮ್ಸ್ ಅಪ್. ನಮಸ್ಕಾರ ಸರ್, ಕಾಸ್ಕೆಟಾಸ್ ಖಾನಾವಳಿಗೆ ವೆಲ್ಕಮ್ ಸರ್. ಸರ್, ನಮ್ಮ ಹತ್ರ ಚಾರ್ಮಿನಾರ್ ಚಂಪಕಲಿ ಇದೆ, ಮೈರಾ ಮೈಸೂರು ಪಾಕ್ ಇದೆ, ವರದನಾಯಕ ವಡೆ ಇದೆ, ಕಟಾರಿ ಬೇರೆ ಖರಬಾತ್ ಇದೆ. ಕೊಡಿ ಇಲ್ಲಿ, ಇಲ್ಲಿ ಬರ್ದಿರೋದನ್ನ ದಯವಿಟ್ಟು ತಗೊಂಬನ್ನಿ. ಕ್ವಶನ್ಗಳು ಮಾಡಬೇಡಿ, ಹೋಗಿ ಹೋಗ್ಬೇಕು. ಹೊಡೆದಾಕ್ಬಿಡ್ತೀನಿ ಸರ್. ಇದರಲ್ಲಿ ಕಾಫಿ ಅಂತ ಬರ್ದಿದ್ದೀರಾ? ಕಾಫಿ ಮಿಲ್ಕ್ ಅಥವಾ ವಿತೌಟ್ ಮಿಲ್ಕ್ ಸರ್? ಕಾಫಿ ಬರ್ದೇ ಇಲ್ಲ ನಾನು. ಕಾಂಪ್ಲಿಮೆಂಟ್ರಿ ಮಿಲ್ಕ್. ಟೈಮ್ಸ್ ಅಪ್. ಸರ್ ನಮಸ್ಕಾರ ಸರ್, ವೆಲ್ಕಮ್ ಟು ಕಾಸ್ಕೆಟಾಸ್ ಖಾನಾವಳಿ ಸರ್. ನಮಸ್ಕಾರ. ಬಾಲಕರು ಸೃಜನ್ ಸರ್, ಬಾಲಕರು ಲೋಕೇಶ್. ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ನೋಡಿ ಇಲ್ಲಿ ಬರ್ದಿದ್ದೀನಲ್ಲ, ನೋಡಿದ್ದು ಆರ್ಡರ್ ಬೇಗ ಬೇಗ ಬೇಗ. ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸರ್. ಓಕೆ, ಸ್ಪೂನ್ ಬೇಡ. ಸ್ಪೂನ್ ಬರ್ದಿರಲಿಲ್ಲ ಸರ್, ನೀವು ಕೈಯಲ್ಲೇ ತಿನ್ಕೊಂತೀನಿ. ತಿನ್ಲೇಬೇಕು ಸರ್. ನೀವೇ ಮಾಡಿದ್ರ? ಸೂಪರ್ ಸೂಪರ್. ಗುಡ್ ಮಾರ್ನಿಂಗ್ ಸರ್. ನಿಜವಾಗ್ಲು ಈ ಒಂದು ಟಾಸ್ಕ್ನಲ್ಲಿ ನೀನು ತುಂಬಾ ಶ್ರಮ ಪಟ್ಟೆ. ಆಕ್ಚುಲಿ ನಾವು ಅದನ್ನ ಆಂಟಿಸಿಪೇಟ್ ಮಾಡಲಿಲ್ಲ, ನೀನೇ ಬರ್ಕೊಡ್ತೀವಿ ಅಂದ್ಬಿಟ್ಟು. ಇಲ್ಲಾಂದ್ರೆ ಇನ್ನೊಂದು 4-5 ಚಲಿ ಹಾಕಿರೋ ಗುಮ್ಕೊಂಡು. ಮತ್ತೆ ಓಕೆ ಶಬಾಷ್. ಪಾಪ ಕಷ್ಟಪಟ್ಟಿದ್ದಾರೆ. ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 10,000 ರೂಪಾಯಿಗಳನ್ನ ಕೊಡ್ತೀನಿ ಸರ್. 10,000. ಥ್ಯಾಂಕ್ ಯು. ಹೇಳೋ, ಥ್ಯಾಂಕ್ಸ್ ಹೇಳೋ ಬ್ಯಾಂಕರ್ಗೆ. ಥ್ಯಾಂಕ್ಸ್. ಇನ್ನೂ ಒಂದು ಚಾನ್ಸ್ ಇದೆ ಕಂದ. 24,600 ರೂಪಾಯಿ ಈಗ ನಿನ್ನ ಖಾತೆಯಲ್ಲಿದೆ, ಆದರೆ ಇನ್ನೂ ಒಂದು ಚಾನ್ಸ್ ಇದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಓಕೆ, ಲಕ್ಕಿ ನಂಬರ್ ಇನ್ನೂ ಬಾಕಿ ಇದೆ. ಹೌದಾ?
ನಿನ್ನ ಲಕ್ಕಿ ನಂಬರ್ ಏನಾಗುತ್ತೆ ನನಗಂತೂ ಗೊತ್ತಿಲ್ಲ. 100% ಗೆಲ್ತೀರಿ. 100% ಐ ಲವ್ ದ ಸ್ಟ್ಯಾಟಿಟ್ಯೂಡ್, ಐ ಲವ್ ದ ಕಾನ್ಫಿಡೆನ್ಸ್. ಯೋಗಿ, ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್, ಯಾವ ನಂಬರ್ ಬೇಕು? ಲೆಟ್ ಮೀ ವಾರ್ನ್ ಯು, ನೆಗೆಟಿವ್ ಬಂದ್ರೆ ನೆಕ್ಸ್ಟ್ ನಿನಗೆ ಬ್ಯಾಂಕರ್ ಕೂಡ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ. ಆಲ್ರೆಡಿ ಹೆಲ್ಪ್ ಮಾಡಾಗಿದೆ. ಬರಲ್ಲ. 10 ಶೋರ್? 100% ಶೋರ್. ಓಕೆ ಯೋಗಿ, ನೋ ಮೋರ್ ಡಿಲೇ, ಲಾಸ್ಟ್ ಅಂಡ್ ಫೈನಲ್ ಟೈಮ್. 15 ಬ್ಲಾಕ್ ಮಾಡ್ಲಾ? ರೆಡಿ. ಅಕಸ್ಮಾತ್ ಅಲ್ಲಿ ಮೈನಸ್ ಬಂದ್ರು, ಸೊ ನನ್ನಿಂದ ತಾನೇ ಸೋತಿತ್ತು. ಸೊ ಐ ವಿಲ್ ಗಿವ್ ಅ ಸಮ್ ಅಮೌಂಟ್ ಫ್ರಮ್ ಮೈ ಸೈಡ್. ನಾನು ದುಡ್ಡು ಕೊಡ್ತೀನಿ. ಅದು ನಿನ್ನ ಉದಾರತನ, ನಿನ್ನ ಇದು, ಐ ಅಪ್ರಿಷಿಯೇಟ್ ದಟ್. ಆದ್ರೆ ಪ್ಲೀಸ್ ಬ್ಲಾಕ್ ನಂಬರ್ 15. ಅದೇನಿದೆ ತೋರ್ಸ್ರಪ್ಪ ಬೇಗ ಅದನ್ನ. 15 ಹಿಂದೆ ಆ ಸಣ್ಣ ಮಗುವಿನ ಭವಿಷ್ಯ ರೂಪಿಸುವಂತಹ ಯಾವ ಮೊತ್ತ ಇದೆ? ಪ್ಲೀಸ್ ರಿವೀಲ್ ನಂಬರ್ 15. ಖಾಸಿಗೆ ಟಾಸ್ ಗೆಲ್ಲಬೇಕು. 100,000 ರೂಪಾಯಿಗೆ ಖಾಸಿಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಲಾಸ್ಟ್ ಚಾನ್ಸ್, ಆಲ್ ದ ವೆರಿ ಬೆಸ್ಟ್. ರಾಜನ ರಾಣಿನ ರಾಣಿ 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 ಬೈಲಿ. ನೀನೇ ನೋಡೋ, ನನಗೆ ಗೊತ್ತಿಲ್ಲ. 100,000 ರೂಪಾಯಿ ಗೆದ್ರೆ ಯೋಗಿ 124,600 ರೂಪಾಯಿ. ದಿಸ್ ವಿಲ್ ಬಿ ದ ಬೆಸ್ಟ್ ಎವರ್ ಕಾಂಟ್ರಿಬ್ಯೂಷನ್ ನೀನ್ ಮಾಡಿರೋದು, ಒಬ್ಬ ಲೈಫ್ ಚೇಂಜ್ ಮಾಡೋದು. 100% ನಿಜ, ನಾನಂತೂ ಒಪ್ಕೊಂತೀನಿ. ಇವತ್ತವರೆಗೂ ಯಾರಿಗೆ ಏನೂ ಮಾಡಿಲ್ಲ, ಇವತ್ತು ನಿಮ್ ಶೋಗೆ ಬಂದು ಮಾಡೋ ತರ ಆಗಿದೆ ಅಲ್ಲ. For 1,00,000 rupees, final call. Rani? Rani. Rani! Chine. ಜೋರ ಹೇಳು, ಕಿತ್ತಾಕ್ರಿ ಆ ಚೈನ್ ಅನ್ನು ಹೇಳು. ಕಿತ್ತಾಕ್ರಿ ಚೈನ್. ಒಂದು 100,000 ರೂಪಾಯಿ ಗೆಲ್ಲುವಂತ ಅವಕಾಶ ಆಲ್ರೆಡಿ ಗೆದ್ದಾಯ್ತಮ್ಮ. ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಯಾವ ಟಾಸ್ಕ್ ಕೊಟ್ರು ಮಾಡ್ತೀನಿ ರೆಡಿ. ಇದನ್ ಮಾಡಕ್ ನಾನೇ ಬೇಕಿತ್ತ, ನಮ್ಮ ಅಪ್ಪ ನೋಡಿರೋರು ಸಖತ್ತಾಗೆ. ಇವಾಗ ನೀನ್ ಸಖತ್ತಾಗಿ ಆಡದೆ ಅಂತ ಯಾರು ಹೇಳಿದ್ರು? ಎಲ್ಲರಿಗೂ ಗೊತ್ತು ಚಿನ್ನ, ಇದು ಬರೀ ಟ್ರೈಲರು, ಈಗ ನಿಜವಾದ್ದು. ನೀನ್ ಏನಾದ್ರು ಒಂದು ಫಿಟ್ಟಿಂಗ್ ಹಿಡಿದಿ ಅಂತ ನಂಗೆ ಗೊತ್ತಿತ್ತು ಮೊದ್ಲೇ, ಇಟ್ಟೆ ಬಿಟ್ಟೆ. ಓಕೆ, ಈಗ ಇದೇ ಸಾಂಗು, ಇದೇ ಸ್ಟೆಪ್ಪು, ಫಾಸ್ಟ್ ಆಗಿ ಹಾಕ್ತೀನಿ ಮಾಡು. ಅಯ್ಯಪ್ಪ ಎಲ್ಲೋ ಹೋಗ್ಬೇಕು.
ಜಿಂಕೆ ಮರೀನಾ ಜಿಂಕೆ ಮರೀನಾ ಕೊಟ್ಟೆ ಬಿಡೋಣ 100,000 ರೂಪಾಯಿನ. ಕಂಗ್ರ್ಯಾಚುಲೇಷನ್ಸ್, 1,24,600 ರುಪೀಸ್. ಯೋಗೇ ಒಡೆಹಣ್ಣು, ಕಂಗ್ರ್ಯಾಚುಲೇಷನ್ಸ್, 1,24,600. ಓಕೆ, ಈಗ ಈ ಸಂತೋಷನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಹಾಗೆ ಈ ಉಳಿಗೆ ಚೆಕ್ ಅನ್ನು ಕೊಡೋದಕ್ಕೆ ಜೀ ಕನ್ನಡದ ಬಿಸ್ನೆಸ್ ಹೆಡ್ ಡಾಕ್ಟರ್ ಗೌತಮ್ ಮಾಚಯ್ಯ ಅವರು ಬಂದಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಸರ್, ನಾನು ಮುಂಚೆನೆ ಹೇಳಿದ ಹಾಗೆ ಜೀವನದಲ್ಲಿ ಏನು ಕಳ್ಕೊಂಡ್ರು ಹೋಪ್ ಮಾತ್ರ ಕಳ್ಕೋಬಾರ್ದು, ಯಾಕಂದ್ರೆ ಆ ಹೋಪ್ ಹೊಂದಿದ್ರೆ ಜೀವನದಲ್ಲಿ ಏನು ಬೇಕಂದ್ರೆ ಸಾಧಿಸ್ಬೋದು. ನಮ್ಮ ಕಾರ್ಯಕ್ರಮದ ಉದ್ದೇಶ ಅದೇ. ಯಾರ್ಯಾರು ನಮ್ಮ ಜೀವನದಲ್ಲಿ ಏನೂ ಸಾಧಿಸಿಲ್ಲ, ಸಾಧಿಸೋದಕ್ಕೆ ಆಗಲ್ಲ ಅಂತ ಹೋಪ್ ಬಿಟ್ಟಿರ್ತಾರೆ, ನಾವು ಅವರಿಗೆ ಹೋಪ್ ಅನ್ನ ಕೊಡ್ತೀವಿ. ಇದೇ ನಮ್ಮ ಖಾಸಗಿ ಟಾಸ್ಕ್. ನಾನು ನಿಮ್ಗೆ ಹೇಳಿದಾಗ ಇವತ್ತು ಇನ್ನ ಒಂದು ಬಹಳ ಮುಖ್ಯವಾದ ದಿನ, ಮ್ಯಾಕ್ಡೊನಾಲ್ಡ್ಸ್, ಐ ಆಮ್ ಲವಿಂಗ್ ಇಟ್. ಈ ಮೊಮೆಂಟ್, ಈ ಸಂಚಿಕೆಯಲ್ಲಿ ಯಾವ್ದು ಗೊತ್ತಾ ಇದೆ? ಈಗ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ವಿಶ್ ಯು ಅ ವೆರಿ 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 ಹ್ಯಾಪಿ ಬರ್ತ್ ಡೇ. ಥ್ಯಾಂಕ್ ಯು. ಲಕ್ ಇದ್ರೆ ಹಂಗೆ ಲೈಫ್ ಟರ್ನಿಂಗ್ ಆಯ್ತದೆ. ಓಕೆ ವೀಕ್ಷಕರ, ಮೊದಲನೆಯ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆದ್ರೆ ಮುಂದಿನ ಎಪಿಸೋಡಿನಲ್ಲಿ ಮತ್ತೆ ಇನ್ನೊಂದು ಬಾಳನ್ನ ಬೆಳಗೋದಿಕ್ಕೆ ಯಾವ ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಎಷ್ಟು ಮೊತ್ತಾನ ಗೆಲ್ತಾರೆ ನೋಡೋಣ. ಮರಿಬೇಡಿ, ನೀವು ನೋಡ್ತಾ ಇದ್ದೀರಾ ಮ್ಯಾಕ್ಡೊನಾಲ್ಡ್ ಪ್ರೆಸೆನ್ಸ್ ಕಾಸ್ಕೆ ಟಾಸ್ ಫಾರ್ವರ್ಡ್ ಬೈ ಕಣುವ ಶರ್ಟ್ಸ್. ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ. ಕಾಸ್ಕೆ ಟಾಸ್ ಗೆದ್ದವೆ ಪಾಸು, ಕಾಸ್ಕೆ ಟಾಸ್ ಗೆದ್ದವೆ ಪಾಸು.